यो ब्रह्माणं विदधाति पूर्वं यो वै वेदांश्च प्रहिणोति तस्मै तं ह देवं आत्मबुद्धि प्रकाशम् मुमुक्षुर्वै शरणमहं प्रपद्ये। ಪ್ರತಿಯೊಂದು ಕಲ್ಪದ ಆದಿಯಲ್ಲೂ ಯಾವ ಭಗವಂತನು ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿಸಿ ಆತನಿಗೆ ಅತ್ಯುತ್ತಮ ಜ್ಞಾನವಾದ ವೇದವನ್ನು ಕೊಡುತ್ತಾನೋ, ಯಾವ ಭಗವಂತನ ಜ್ಯೋತಿಯು ಬುದ್ಧಿಯನ್ನು ಆತ್ಮದ ಕಡೆಗೆ ತಿರುಗಿಸುತ್ತದೋ ಅಂತಹ ಭಗವಂತನಲ್ಲಿ ಮುಮುಕ್ಷುಗಳಾದ ನಾವು ಶರಣು ಹೋಗೋಣ. ಇಂದಿನಿಂದ ನಾವು ಒಂದು ಉಪನಿಷತ್ತನ್ನ ಅಧ್ಯಯನ ಮಾಡೋದಕ್ಕೆ ಹೊರಟಿದ್ದೇವೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಗೋ ಬ್ಯಾಕ್ ಟು ಉಪನಿಷತ್ಸ್ ಅಂತಂದ್ರೆ ಎಲ್ಲರೂ ಪರಿಶುದ್ಧ ಜ್ಞಾನಕ್ಕಾಗಿ ಉಪನಿಷತ್ತುಗಳ ಕಡೆಗೆ ತಿರುಗಿ ಅಂತ. ಈ ಉಪನಿಷತ್ತುಗಳು ಯಾವುದೇ ಬಗೆಯ ಮೂಢನಂಬಿಕೆಗಳ ಹಾಗೂ ಕಂದಾಚಾರಗಳ ಹಾಗೂ ಮತಾಂಧತೆಗಳ ಕಡೆಗೆ ಗಮನ ಕೊಡದೆ ನೇರವಾಗಿ ನಮ್ಮನ್ನ ಆತ್ಮಜ್ಞಾನದ ಕಡೆಗೆ ಕರೆದೊಯ್ಯುತ್ತದೆ. ಆದ್ರಿಂದ ಇಂಥ ಪರಿಶುದ್ಧ ಜ್ಞಾನವನ್ನ ಬೋಧಿಸುವಂತಹ ಉಪನಿಷತ್ತುಗಳ ಕಡೆಗೆ ಹೋಗಿ ಉಪನಿಷತ್ತುಗಳನ್ನ ಅಧ್ಯಯನ ಮಾಡಿ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಈ ಇಡೀ ಭೂಲೋಕದಲ್ಲಿ ಸಮಗ್ರವಾದ ಜ್ಞಾನಗಳನ್ನ ಒಳಗೊಂಡಂತಹ ಒಂದು ಗ್ರಂಥವಿದ್ರೆ ವೇದ. ಈ ವೇದ ಯಾವೊಬ್ಬ ಮನುಷ್ಯನಿಂದ ರಚಿತವಾದ ಗ್ರಂಥವಲ್ಲ. ಆದ್ರಿಂದಲೇ ವೇದವನ್ನ ಅಪೌರುಷೇಯ ಅಂತ ಕರೆಯಲಾಗಿದೆ. ಅಪೌರುಷೇಯ ಅಂತಂದ್ರೆ ಪುರುಷ ನಿರ್ಮಿತ ಅಲ್ಲ ಅಂತ ಅರ್ಥ. ಹಾಗಾದ್ರೆ ಈ ವೇದ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಸ್ವಯಂ ಭಗವಂತನಿಂದಲೇ, ಸ್ವಯಂ ಭಗವಂತನಿಂದಲೇ ಅಂತಲೇ ಉತ್ತರ. ಯೋ ಬ್ರಹ್ಮಾಂಡಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ ಪ್ರಹಿಣೋತಿ ತಸ್ಮೈ ಅಂತಂದ್ರೆ ಪ್ರತಿಯೊಂದು ಕಲ್ಪದ ಆದಿಯಲ್ಲೂ ಸ್ವಯಂ ಭಗವಂತನೇ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿಸಿ ಆತನಿಗೆ ಅತ್ಯುತ್ತಮವಾದ ವೇದವನ್ನು ಧಾರೆ ಎರಿತಾನೆ ಅಂತ. ಈ ವೇದದಲ್ಲಿ ಎರಡು ಪ್ರಧಾನ ವಿಭಾಗಗಳಿವೆ, ಒಂದು ಕರ್ಮಕಾಂಡ ಇನ್ನೊಂದು ಜ್ಞಾನಕಾಂಡ. ಸ್ವರ್ಗಲೋಕವೇ ಮೊದಲಾದ ಲೋಕಾಂತರಗಳನ್ನ ಬಯಸುವುದಕ್ಕೆ ಇಚ್ಛೆ ಉಳ್ಳವರು ಅಥವಾ ಬಯಸುವವರು ಕರ್ಮಕಾಂಡದಿಂದ ಯಜ್ಞಯಾಗಾದಿಗಳನ್ನು ಮಾಡಿ, ಕರ್ಮಕಾಂಡದ ಸಹಾಯದಿಂದ ಯಜ್ಞಯಾಗಾದಿಗಳನ್ನು ಮಾಡಿ ಪ್ರಯೋಜನವನ್ನು ಪಡಿತಾರೆ. ಆತ್ಮಜ್ಞಾನದ ಮೂಲಕ ನಿತ್ಯಾನಂದವನ್ನು ಬಯಸುವವರು ಜ್ಞಾನಕಾಂಡದಿಂದ ಪ್ರಯೋಜನವನ್ನ ಪಡಿತಾರೆ. ಈ ಜ್ಞಾನಕಾಂಡದಲ್ಲಿ ಎಲ್ಲ ಪ್ರಮುಖ ಉಪನಿಷತ್ತುಗಳು ಸೇರಿಕೊಂಡಿವೆ. ವೇದ ಒಂದೇ, ಇದೊಂದು ಅಪಾರ ಜ್ಞಾನ ರಾಶಿ. ಈ ವೇದವನ್ನ ಕೃಷ್ಣದ್ವೈಪಾಯನ ವೇದವ್ಯಾಸರು ನಾಲ್ಕು ಭಾಗಗಳನ್ನಾಗಿ ಮಾಡಿದ್ದಾರೆ. ಈ ನಾಲ್ಕು ಭಾಗಗಳೇ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ. ವೇದವ್ಯಾಸ ಅಂತನ್ನೋ ಹೆಸರೇ ವೇದವನ್ನ ವಿಭಜಿಸಿದವರು ಅಂತನ್ನುವ ಅರ್ಥವನ್ನ ಸೂಚಿಸುತ್ತೆ. ವ್ಯಾಸ ಅಂದ್ರೆ ವಿಭಜನೆ ಮಾಡಿದವರು ಅಂತ ಅರ್ಥ. ವೇದವ್ಯಾಸರು ಹೀಗೆ ವೇದವನ್ನು ವಿಭಜನೆ ಮಾಡಿ ಋಗ್ವೇದವನ್ನ ತೈಲ,
ಅಂತನ್ನುವ ಋಷಿಗಳಿಗೆ ಉಪದೇಶಿಸುತ್ತಾರೆ. ಯಜುರ್ವೇದವನ್ನ ವೈಶಂಪಾಯನ ಅಂತನ್ನುವ ಋಷಿಗಳಿಗೆ ಉಪದೇಶಿಸುತ್ತಾರೆ. ಸಾಮವೇದವನ್ನ ಜೈಮಿನಿ ಅಂತನ್ನುವ ಋಷಿಗಳಿಗೆ ಉಪದೇಶಿಸುತ್ತಾರೆ. ಅಥರ್ವ ವೇದವನ್ನ ಸುಮಂತು ಅನ್ನುವ ಋಷಿಗಳಿಗೆ ಉಪದೇಶಿಸುತ್ತಾರೆ. ಈ ಭಾರತದಲ್ಲಿ ಪ್ರತಿಯೊಬ್ಬ ಸಂಪ್ರದಾಯಸ್ಥ ಹಿಂದೂವೂ ಕೂಡ ಈ ನಾಲ್ಕು ವೇದಗಳಲ್ಲಿ ಒಂದಲ್ಲ ಒಂದು ವೇದ ಪರಂಪರೆಗೆ ಸೇರಿದವನಾಗಿರ್ತಾನೆ. ಶ್ರೀರಾಮಕೃಷ್ಣರು ಯಜುರ್ವೇದ ಪರಂಪರೆಯಲ್ಲಿ ಜನಿಸಿ ಬಂದವರು. ಈ ಯಜುರ್ವೇದದಲ್ಲಿ ಎರಡು ಭಾಗಗಳಿವೆ, ಒಂದು ಶುಕ್ಲ ಯಜುರ್ವೇದ, ಇನ್ನೊಂದು ಕೃಷ್ಣ ಯಜುರ್ವೇದ. ತೈತ್ರಿಯ ಉಪನಿಷತ್ತು ಈ ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟಂತಹ ಒಂದು ಶಾಖೆ. ಈ ಉಪನಿಷತ್ತಿಗೆ ತೈತ್ರಿಯ ಅಂತನ್ನುವ ಹೆಸರು ಬರೋದಕ್ಕೆ ಒಂದು ಸ್ವಾರಸ್ಯಕರವಾದ ಕಥೆ ಇದೆ. ಏನು ಅಂತಂದ್ರೆ, ವೇದವ್ಯಾಸರು ವೇದವನ್ನ ನಾಲ್ಕಾಗಿ ವಿಭಜಿಸಿ ಯಜುರ್ವೇದವನ್ನ ವೈಶಂಪಾಯನರಿಗೆ ಬೋಧಿಸ್ತಾರೆ. ವೈಶಂಪಾಯನರು ಈ ಯಜುರ್ವೇದವನ್ನ ಯಾಜ್ಞವಲ್ಕ್ಯರೇ ಮೊದಲಾದಂತಹ 27 ಜನ ಶಿಷ್ಯರಿಗೆ ಬೋಧಿಸ್ತಾರೆ. ಈ ಸಂದರ್ಭದಲ್ಲಿ ವೈಶಂಪಾಯನರು ಒಂದು ದೋಷಕ್ಕೆ ಗುರಿಯಾಗ್ತಾರೆ. ಏನಾಯಿತು ಅಂತಂದ್ರೆ, ಮೇರು ಪರ್ವತದಲ್ಲಿ ಋಷಿಗಳೆಲ್ಲ ಸೇರಿ ಒಂದು ಸಭೆ ಕರೆದಿರ್ತಾರೆ. ಆ ಸಭೆಗೆ ವೈಶಂಪಾಯನರು ಹೋಗಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ಅವರು ಹೋಗಲಿಲ್ಲ. ಇದೊಂದು ದೊಡ್ಡ ದೋಷವಾಗ್ಬಿಡ್ತು. ಯಾಕೆಂದ್ರೆ ಇವರು ಸಭೆಗೆ ಹೋಗದೇ ಇದ್ದುದರಿಂದ ಇತರ ಋಷಿಗಳ ವಿಷಯದಲ್ಲಿ ಅವಜ್ಞೆ ತೋರಿದಂತಾಯ್ತಲ್ಲ, ಇತರ ಋಷಿಗಳನ್ನ ಕಡೆಗಣಿಸಿದಂತಾಯ್ತಲ್ಲ, ಆದ್ರಿಂದ ಈ ದೋಷ ತಟ್ಟುತ್ತೆ. ಈಗ ಈ ದೋಷದಿಂದ ಪಾರಾಗಬೇಕಾದ್ರೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು. ವೈಶಂಪಾಯನರು ಈ ದೋಷ ಪರಿಹಾರಕ್ಕೋಸ್ಕರ ತಮ್ಮ 27 ಜನ ಶಿಷ್ಯರಿಗೆ ವ್ರತವನ್ನು ಕೈಗೊಳ್ಳುವ ಹಾಗೆ ಹೇಳ್ತಾರೆ. ಆಗ ಈ ಯಾಜ್ಞವಲ್ಕ್ಯರು ತಾವೊಬ್ಬರೇ ಆ ವ್ರತವನ್ನು ಕೈಕೊಂಡು ನಡೆಸಿಬಿಡಬಲ್ಲವು ತಾವು ಅಂತ ಹೇಳ್ತಾರೆ. ಜೊತೆಗೆ ಆ 27 ಜನ ಶಿಷ್ಯರನ್ನ ಕಡೆಗಣಿಸ್ತಾರೆ. ಇಂತಹ ವ್ರತವನ್ನೆಲ್ಲ ಕೈಕೊಂಡು ಪ್ರಾಯಶ್ಚಿತ್ತ ಮಾಡೋದಕ್ಕೆ ಅವ್ರ ಕೈಯಿಂದೆಲ್ಲ ಸಾಧ್ಯವಿಲ್ಲ ಅಂತನ್ನೋ ಹಾಗೆ ಮಾತನಾಡ್ತಾರೆ. ಈ ಯಾಜ್ಞವಲ್ಕ್ಯರು ಸ್ವತಃ ವೈಶಂಪಾಯನರ ಸೋದರಳಿಯ. ಆದರೆ ಅವರು ಇತರ ಶಿಷ್ಯರನ್ನ ಕಡೆಗಣಿಸಿ ಮಾತನಾಡಿದ್ರಿಂದ ವೈಶಂಪಾಯನರಿಗೆ ತುಂಬಾ ಕೋಪ ಬರುತ್ತೆ. ಆದ್ರಿಂದ ಅವರು ಯಾಜ್ಞವಲ್ಕ್ಯರಿಗೆ ಹೇಳ್ತಾರೆ, ನೀನು ನನ್ನಿಂದ ಕಲಿತ ವೇದವನ್ನೆಲ್ಲ ನನಗೆ ಹಿಂತಿರುಗಿಸಿಬಿಡು ಅಂತ. ಆಗ ಯಾಜ್ಞವಲ್ಕ್ಯರು ಪ್ರತಿಭಟಿಸ್ತಾರೆ, ನೀವು ನಿಮ್ಮ ಇತರ ಶಿಷ್ಯರ ಕಡೆಗೆ ಪಕ್ಷಪಾತ ತೋರಿಸ್ತಾ ಇದ್ದೀರಿ, ಆದ್ರಿಂದಲೇ ನೀವು ಈ ರೀತಿ ನನ್ನಿಂದ ವೇದವನ್ನ ಹಿಂತಿರುಗಿಸುವ ಹಾಗೆ ಹೇಳ್ತಾ ಇದ್ದೀರಿ, ಇದು ನ್ಯಾಯವಲ್ಲ ಅಂತ. ಆದರೆ ವೈಶಂಪಾಯನರು ಬಿಡಲಿಲ್ಲ. ಆಗ ಯಾಜ್ಞವಲ್ಕ್ಯರು ವೇದವನ್ನ ಹಿಂತಿರುಗಿಸಲೇಬೇಕಾಯ್ತು. ಆದರೆ ಕಲಿತ ವಿದ್ಯೆಯನ್ನ ಹಿಂತಿರುಗಿಸೋದು ಹೇಗೆ? ತಿಂದ ಆಹಾರವನ್ನೇ ಹಿಂತಿರುಗಿಸೋದಕ್ಕೆ ಸಾಧ್ಯವಿಲ್ಲದಿರುವಾಗ ಇನ್ನು ಮನೋಗತವಾದ ವಿದ್ಯೆಯನ್ನ ಹಿಂತಿರುಗಿಸೋದು ಹೇಗೆ? ಆದರೆ ತಪಸ್ವಿಗಳಾದ ಯಾಜ್ಞವಲ್ಕ್ಯರು ತಾವು ಕಲಿತಂತಹ ವೇದವನ್ನ ವಮನ ಮಾಡ್ತಾರೆ. ಆಗ ವೈಶಂಪಾಯನರು ತಮ್ಮ ಇತರ ಶಿಷ್ಯರಿಗೆ ತಾತ್ಕಾಲಿಕವಾಗಿ ತಿತ್ತಿರಿ ಪಕ್ಷಿಗಳ ರೂಪ ತಾಳುವಂತೆ ಹೇಳಿ ಆ ವಮನವನ್ನು ತಿನ್ನುವ ಹಾಗೆ ಹೇಳ್ತಾರೆ. ಶಿಷ್ಯರು ಅದರಂತೆಯೇ ಮಾಡ್ತಾರೆ. ಅವರಿಂದ ವೇದವನ್ನ ವಮನ ಮಾಡೋದಕ್ಕೆ ಸಾಧ್ಯವಾಯಿತು. ಈ ಶಿಷ್ಯರಿಂದ ಹಕ್ಕಿಗಳಾಗಿ ಅದನ್ನು ತಿನ್ನೋದಕ್ಕೆ ಸಾಧ್ಯವಾಯಿತು.
ಅಂದಿನಿಂದ ಈ ತಿತ್ತಿರಿ ಪಕ್ಷಿಗಳ ಹೆಸರಿನಲ್ಲೇ ಆ ವೇದ ಪ್ರಸಿದ್ಧವಾಯಿತು. ಆದ್ರಿಂದಲೇ ಈ ಯಜುರ್ವೇದವನ್ನ ತೈತ್ತಿರಿಯ ಸಂಹಿತೆ, ತೈತ್ತಿರಿಯ ಆರಣ್ಯಕ, ತೈತ್ತಿರಿಯ ಉಪನಿಷತ್ತು ಅಂತ ಕರೆಯಲಾಗಿದೆ. ಯಾಜ್ಞವಲ್ಕ್ಯರು ಹಾಗೆ ವೇದವನ್ನ ವಾಮನ ಮಾಡಿದರೂ ಕೂಡ ಅವರು ಮಹಾ ತಪಸ್ವಿಗಳು, ಹಠಮಾರಿಗಳು. ಅದರಿಂದ ತಕ್ಷಣ ಸೂರ್ಯದೇವನ ಕುರಿತಾಗಿ ತಪಸ್ಸಿಗೆ ಕುಳಿತು ಬಿಡ್ತಾರೆ, ಸೂರ್ಯದೇವನ ಅನುಗ್ರಹವನ್ನು ಪಡಿತಾರೆ. ಸೂರ್ಯದೇವ ವಾಜಿರೂಪದಿಂದ ಅಂದರೆ ಕುದುರೆಯ ರೂಪದಿಂದ ಬಂದು ಅದೇ ಯಜುರ್ವೇದವನ್ನ ಯಾಜ್ಞವಲ್ಕ್ಯರಿಗೆ ಉಪದೇಶಿಸ್ತಾನೆ. ಹೀಗೆ ಇದು ಜ್ಯೋತಿರ್ಮಯನಾದ ಸೂರ್ಯದೇವನಿಂದ ಉಪದೇಶಿಸಲ್ಪಟ್ಟದ್ರಿಂದ ಇದಕ್ಕೆ ಶುಕ್ಲ ಯಜುರ್ವೇದ, ಶುಕ್ಲ ಯಜುರ್ವೇದ ಅಂತ ಹೆಸರಾಯಿತು. ಶುಕ್ಲ ಅಂದ್ರೆ ಬೆಳ್ಳಿಗೆ ಅಂತ ಅರ್ಥ. ಮತ್ತು ಸೂರ್ಯದೇವ ವಾಜಿರೂಪದಿಂದ ಬಂದು ಉಪದೇಶಿಸಿದ್ರಿಂದ ಇದಕ್ಕೆ ವಾಜಸನೇಯ ಅಂತ ಹೆಸರು ಬಂತು. ಈಗ ಉಪನಿಷತ್ತು ಅಂದ್ರೆ ಏನು ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ. ಉಪನಿಷತ್ತು ಅಂತನ್ನುವ ಈ ಶಬ್ದ ತುಂಬಾ ಅರ್ಥಪೂರ್ಣ. ಈ ಶಬ್ದದಲ್ಲಿ ಮೂರು ಅಂಶಗಳಿವೆ, ಉಪ, ನಿ, ಸದ್. ಉಪ ಅಂದ್ರೆ ಹತ್ತಿರ ಅಂತ ಅರ್ಥ, ನಿ ಅಂತಂದ್ರೆ ನಿಶ್ಚಯವಾಗಿಯೂ ಅಂತ ಅರ್ಥ, ಸದ್ ಅಂತಂದ್ರೆ ವಿಶರಣ, ಗತಿ, ಅವಸಾಧನ ಅಂತ ಮೂರು ಅರ್ಥ. ವಿಶರಣ ಅಂತಂದ್ರೆ ನಾಶಪಡಿಸೋದು ಅಂತ ಅರ್ಥ. ಈ ಅರ್ಥದ ಪ್ರಕಾರ ಉಪನಿಷತ್ತು ಅಂತಂದ್ರೆ ಜೀವಾತ್ಮನ ಸಂಸಾರ ಬೀಜವನ್ನು ನಾಶಪಡಿಸಿ ಅವನನ್ನು ಪರಬ್ರಹ್ಮದೊಂದಿಗೆ ಸೇರಿಸುವಂತಹ ಬ್ರಹ್ಮವಿದ್ಯೆ ಅಂತ ಅರ್ಥವಾಗುತ್ತೆ. ಜೀವಾತ್ಮ ಮತ್ತು ಜೀವಾತ್ಮ ಆ ಪರಬ್ರಹ್ಮನೊಂದಿಗೆ ಸೇರ್ಕೊಳ್ಳುವಂತಾದಾಗ ಅವನ ಜನನ ಮರಣಗಳು ಅಂತನ್ನುವ ಪಾಶ ಕತ್ತರಿಸಿ ಹೋಗಿ ಅವನು ಅಮರನಾಗುತ್ತಾನೆ. ಅವನ ಶೋಕ ಮೋಹಗಳೆಲ್ಲ ನಾಶವಾಗಿ ಅವನು ಅಮೃತಾನಂದವನ್ನ ಅನುಭವಿಸುವಂತಾಗುತ್ತಾನೆ. ಹೀಗೆ ಜೀವಿಯನ್ನ ಜನನ ಮರಣಗಳಿಂದ ಪಾರು ಮಾಡಿ ಅಮೃತತ್ವವನ್ನ ಪ್ರಾಪ್ತಿ ಮಾಡಿಕೊಡುವಂತಹ ಈ ಬ್ರಹ್ಮ ವಿದ್ಯೆಗೆ ಉಪನಿಷತ್ತು ಅಂತ ಹೆಸರು. ತೈತ್ತಿರಿಯ ಉಪನಿಷತ್ತು ಒಂದು ಸುಂದರವಾದ ಉಪನಿಷತ್ತು. ಈ ಉಪನಿಷತ್ತನ್ನ ಉಚ್ಚರಿಸುವುದಕ್ಕೆ ಒಂದು ಕ್ರಮಬದ್ಧವಾದ ಸ್ವರದ ವ್ಯವಸ್ಥೆ ಇದೆ. ಇದರಲ್ಲಿ ಪುಟ್ಟ ಪುಟ್ಟ ವಾಕ್ಯಗಳ ಮೂಲಕ ಘನತತ್ವಗಳನ್ನ ವರ್ಣಿಸ್ತಾ ಹೋಗಲಾಗಿದೆ. ಈ ಉಪನಿಷತ್ತು ಕ್ರಮಾಗತವಾಗಿ ಹೆಜ್ಜೆ ಹೆಜ್ಜೆಯಾಗಿ ನಮ್ಮನ್ನ ಬ್ರಹ್ಮಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುತ್ತೆ. ಈ ತೈತ್ತಿರಿಯ ಉಪನಿಷತ್ತಿನಲ್ಲಿ ಮೂರು ವಲ್ಲಿಗಳಿವೆ. ವಲ್ಲಿಗಳು ಅಂದ್ರೆ ಅಧ್ಯಾಯಗಳು. ಈ ಮೂರು ಅಧ್ಯಾಯಗಳು ಯಾವುವು ಅಂತಂದ್ರೆ ಶಿಕ್ಷಾವಲ್ಲಿ, ಆನಂದವಲ್ಲಿ, ಭೃಗುವಲ್ಲಿ ಅಂತ. ಪ್ರತಿಯೊಂದು ಉಪನಿಷತ್ತಿಗೂ ಒಂದೊಂದು ಶಾಂತಿ ಮಂತ್ರ ಇರುವ ಹಾಗೆ ತೈತ್ತಿರಿಯ ಉಪನಿಷತ್ತಿಗೂ ಕೂಡ ಒಂದು ಶಾಂತಿ ಮಂತ್ರ ಇದೆ. ಈ ಶಾಂತಿ ಮಂತ್ರವನ್ನ ಗುರುಗಳು ಹಾಗೂ ಶಿಷ್ಯರು ಕೂಡಿ ಹೇಳುವಂತಹದ್ದು ಕ್ರಮ. ಪಾಠ ಪ್ರವಚನಕ್ಕೆ ಮೊದಲು ಇದನ್ನು ಹೇಳಿಯೇ ಪ್ರಾರಂಭಿಸಬೇಕು. ಈ ಶಾಂತಿ ಮಂತ್ರ ಅಂತ ಹೇಳ್ತಕ್ಕಂತಹದ್ದು ಒಂದು ಉದಾತ್ತ ಭಾವದಿಂದ ಕೂಡಿದಂತಹ ಪ್ರಾರ್ಥನೆ. ಪ್ರವಚನವನ್ನ ಮಾಡೋದಕ್ಕೆ ಆಗಲಿ, ಪ್ರವಚನವನ್ನ ಕೇಳಿ ಅಧ್ಯಯನ ಮಾಡೋದಕ್ಕೆ ಆಗಲಿ, ಯಾವುದೇ ಬಗೆಯ ಅಡೆತಡೆಗಳು, ಆತಂಕಗಳು ಬಾರದ ಹಾಗಾಗಲಿ ಅಂತಲೇ ಈ ಪ್ರಾರ್ಥನೆ. ಶ್ರೇಯಾಂಸಿ ಬಹುವಿಘ್ನಾನಿ, ಶುಭಕರವಾದ ಕಾರ್ಯಗಳಿಗೆ ಬಹುವಿಘ್ನಗಳು ಅಂತನ್ನುವ ಮಾತಿದೆ. ಆದರೆ ವಿಘ್ನಗಳು ಬರುತ್ತವೆ ಅಂತ ಕಾರ್ಯವನ್ನು ಶುರು ಮಾಡೋದಕ್ಕಿರೋದಕ್ಕಾಗತ್ತೆಯೇ? ನಮ್ಮ ಜೀವಿತದ ಅಲ್ಪಾವಧಿಯಲ್ಲಿ ಎಷ್ಟೆಷ್ಟು ಒಳ್ಳೆಯದನ್ನು ಮಾಡಬೇಕು ಅಂತ ಮನಸ್ಸು ಮಾಡ್ತೇವೋ ಅವುಗಳನ್ನೆಲ್ಲ ಮಾಡಿಬಿಡ್ಬೇಕು. ಆದರೆ
ಅಡೆತಡೆಗಳು ಬಾರದ ಹಾಗೆ ಭಗವಂತನನ್ನ, ಸರ್ವಶಕ್ತನಾದ ಭಗವಂತನನ್ನ ಪ್ರಾರ್ಥಿಸಿಕೊಳ್ಬೇಕು. ಇಲ್ಲಿ ಒಂದು ಪ್ರಶ್ನೆ ಹೇಳಬಹುದು ಏನು ಅಂತಂದ್ರೆ, ನಾವು ಮಾಡುವ ಒಳ್ಳೆಯ ಕಾರ್ಯದ ವಿಷಯವಾಗಿ ಭಗವಂತನಿಗೆ ಗೊತ್ತಿರೋದಿಲ್ವೇ ಅಂತ. ನಿಜ ಗೊತ್ತಿದೆ, ಆದರೆ ಅವನನ್ನ ನಾವು ಬಾಯಿ ಬಿಚ್ಚಿ ಕೇಳೋದ್ರಿಂದ ಅವನಿಗೂ ಸಂತೋಷ, ಮತ್ತು ಇದು ನಮ್ಮ ವಿನಯವನ್ನು ವ್ಯಕ್ತಪಡಿಸುತ್ತೆ. ಆಸ್ಕ್ ಅಂಡ್ ಇಟ್ ಶಲ್ ಬಿ ಗಿವನ್ ಅಂತಲೇ ಮಾತಿರೋದು, ಕೇಳು ಹಾಗಿದ್ರೆ ಮಾತ್ರ ಕೊಡಲಾಗುತ್ತೆ ಅಂತ. ಮಗುವಿಗೆ ಯಾವಾಗ ಹಸಿವಾಗುತ್ತೆ ಅಂತ ಹೇಳ್ತಕ್ಕಂಥದ್ದು ತಾಯಿ ಗೊತ್ತಿದ್ರು ಕೂಡ ಮಗು ಹತ್ತು ಕರೆದಾಗ ತಾಯಿಗೊಂದು ಆನಂದ, ಹಾಗೆ ಅಂತ ಮಗು ಅಳುತ್ತಲೇ ಇದ್ರೆ ತಾಯಿ ಕೋಪ ಬರೋದು ಉಂಟು. ಆ ವಿಷಯ ಬೇರೆ, ಆದ್ರೆ ಮಗು ಅತ್ತಾಗ ತಾಯಿ ಎದ್ದು ಓಡಿ ಬರ್ತಾಳೆ ಸಹಾಯಕ್ಕೆ. ಹಾಗೇನೇನೆ ಭಗವಂತನಿಗೆ ನಾವು ಮಾಡುವಂತಹ ಶುಭ ಕಾರ್ಯದ ವಿಷಯ ತಿಳಿದಿದ್ರೂ ಕೂಡ ಅವನ ಕೃಪೆಯನ್ನ, ಅವನ ರಕ್ಷಣೆಯನ್ನ ಕೇಳಿ ಪಡೆದುಕೊಂಡೇ ಮುಂದುವರಿಯೋದು ಶ್ರೇಯಸ್ಕರ. ಆದ್ರಿಂದ ಈ ಉಪನಿಷತ್ತಿನಲ್ಲಿ ಪ್ರಾರ್ಥನೆಯಿಂದಲೇ ಪ್ರವಚನ ಪ್ರಾರಂಭವಾಗುತ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶನ್ನೋ ಮಿತ್ರ ಶಂವರುಣ ಶನ್ನೋ ಭವತ್ಯಮ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುಕ್ರಮ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ಗುರುಭ್ಯೋ ನಮಃ. ಹರಿ ಓಂ ಅಂತಲೇ ಪ್ರಾರಂಭಿಸುವ ಪರಿಪಾಠ. ಒಮ್ಮೆ ಮಹಾರಾಜರೊಬ್ರು, ಮೈಸೂರಿನ ಮಹಾರಾಜರು, ವೇದ ಮಂತ್ರಗಳನ್ನ ಚೆನ್ನಾಗಿ ಪಠಿಸತಕ್ಕಂತಹ ಪಂಡಿತರನ್ನ ಆರಿಸಿಕೊಳ್ಳೋದಕ್ಕೋಸ್ಕರ ಒಂದು ಸ್ಪರ್ಧೆಯನ್ನ ಇಟ್ರು. ಮಹಾಮಹಾ ಪಂಡಿತರೆಲ್ಲ ಬಂದರು, ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಯಾರಿಗೂ ಬಹುಮಾನ ಸಿಗಲಿಲ್ಲ, ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಇದ್ದ, ಆತ ಶುರು ಮಾಡಿದ. ಅವನಿನ್ನೇನೋ ಪೂರ್ತಿ ಮುಗಿಸಲಿಲ್ಲ, ಆಗಲೇ ಅವನನ್ನು ಕರೆದು ಅವನಿಗೆ ಬಹುಮಾನವನ್ನು ವಿತರಣೆ ಮಾಡಲಾಯಿತು. ಕಾರಣ, ಅವನು ಪ್ರಾರಂಭಿಸುವಾಗ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಂತ ಶುರು ಮಾಡಿದ ಇಷ್ಟೇ. ಬಾಕಿ ಉಳಿದವರೆಲ್ಲ ನೇರವಾಗಿ ಶನ್ನೋ ಮಿತ್ರ ಅಂತಲೋ ಭದ್ರಂ ಕರ್ಣೇಭಿ ಅಂತಲೋ ಶುರು ಮಾಡಿಬಿಟ್ರು. ಯಾವ ಮಂತ್ರವನ್ನು ಹೇಳಬೇಕು ಅಂತ ಕೇಳಿಕೊಳ್ಳಲಾಗಿದೆಯೋ ಸ್ಪರ್ಧೆಯಲ್ಲಿ, ಅದನ್ನ ನೇರವಾಗಿ ಪ್ರಾರಂಭಿಸಿದ್ರು. ಈತ ಮಾತ್ರ ಶ್ರೀ ಗುರುಭ್ಯೋ ನಮಃ ಹರಿ ಅಂತ ಪ್ರಾರಂಭಿಸಿದ, ಆದ್ರಿಂದ ಬಹುಮಾನ. ಕಾರಣ, ಈ ಉಪನಿಷತ್ತನ್ನ ಉಚ್ಚರಿಸುವ ಪ್ರಾರಂಭದಲ್ಲಿ ಹೀಗೆ ಹೇಳಲೇಬೇಕು, ಹರಿಗಿಂತ ಗುರುವೇ ಪ್ರಧಾನ. ಆ ಹರಿಯನ್ನ ತೋರಿಸುವವನಲ್ಲವೇ ಗುರು. ಆದ್ರಿಂದ ಗುರುವಿಗೆ ನಮಸ್ಕರಿಸಿ ಹರಿಯನ್ನ ಸ್ಮರಿಸಬೇಕು.
ಸ್ಮರಣ ಮಾತ್ರೇನ ಪುಂಸಾಂ ಪಾಪಂ ಹರತಿ ಇತಿ ಹರಿ. ಸ್ಮರಣ ಮಾತ್ರದಿಂದಲೇ ಪಾಪವನ್ನು ಹರಿಸುವವನೇ ಹರಿ. ಆ ಹರಿಯೇ ಓಂಕಾರ ಸ್ವರೂಪಿ. ಆದ್ರಿಂದ ಹರಿಹಿ ಓಂ ಅಂತ ಸ್ಮರಿಸಿ ಛನ್ನೋ ಮಿತ್ರಶಂ ವರುಣ ಅಂತ ಪ್ರಾರಂಭ. ಮಿತ್ರ ಅಂತಂದ್ರೆ ಪ್ರಾಣಕ್ಕೂ ಹಗಲಿಗೂ ಅಭಿಮಾನಿ ದೇವತೆಯಾದ ಸೂರ್ಯ. ನಹ ಅಂತಂದ್ರೆ ನಮಗೆ, ಶಂ ಅಂತಂದ್ರೆ ಶುಭವನ್ನ ಉಂಟು ಮಾಡಲಿ. ಶನ್ನೋ ಭವತ್ವರ್ಯಮ ಅಂತಂದ್ರೆ ಅರಿಯಮನು ನಮಗೆ ಶುಭವನ್ನುಂಟು ಮಾಡಲಿ. ಶನ್ನ ಇಂದ್ರೋ ಬೃಹಸ್ಪತಿ ಅಂತಂದ್ರೆ ಇಂದ್ರನು ನಮಗೆ ಶುಭವನ್ನುಂಟು ಮಾಡಲಿ, ಬೃಹಸ್ಪತಿಯು ನಮಗೆ ಶುಭವನ್ನುಂಟು ಮಾಡಲಿ. ಶನ್ನೋ ವಿಷ್ಣು ಉರುಕ್ರಮ ಉರುಕ್ರಮನಾದ ವಿಷ್ಣುವು ನಮಗೆ ಶುಭವನ್ನುಂಟು ಮಾಡಲಿ. ನಮೋ ಬ್ರಹ್ಮಣೇ ಬ್ರಹ್ಮನಿಗೆ ನಮಸ್ಕಾರ. ನಮಸ್ತೆ ವಾಯೋ ಹೇ ವಾಯುವೇ ನಿನಗೆ ನಮಸ್ಕಾರ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಹೇ ವಾಯು ನೀನೇ ಪ್ರತ್ಯಕ್ಷ ಬ್ರಹ್ಮ. ತ್ವಮೇವ ಪ್ರತ್ಯಕ್ಷಂ ವದಿಷ್ಯಾನು ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾನು ನಾನು ನಿನ್ನೊಂದೇ ಪ್ರತ್ಯಕ್ಷ ಬ್ರಹ್ಮ ಅಂತ ಹೇಳ್ತೇನೆ. ಋತಂ ವದಿಷ್ಯಾಮಿ ನಿನ್ನನ್ನೇ ಋತ ಅಂತ ಹೇಳ್ತೇನೆ. ಸತ್ಯಂ ವದಿಷ್ಯಾಮಿ ನಿನ್ನನ್ನೇ ಸತ್ಯ ಅಂತ ಹೇಳ್ತೇನೆ. ತನ್ಮಾವತು ಅದು ನಮ್ಮನ್ನು ಕಾಪಾಡಲಿ. ತದ್ವಕ್ತಾರಮವತು ಅದು ನಮ್ಮ ಆಚಾರ್ಯನನ್ನು ಕಾಪಾಡಲಿ. ಅವತು ಮಾಂ ನನ್ನನ್ನು ಕಾಪಾಡಲಿ. ಅವತು ವಕ್ತಾರಂ ಆಚಾರ್ಯನನ್ನು ಕಾಪಾಡಲಿ. ಓಂ ಶಾಂತಿ ಶಾಂತಿ ಶಾಂತಿ. ಶಾಂತಿಯಾಗಲಿ ಶಾಂತಿಯಾಗಲಿ ಶಾಂತಿಯಾಗಲಿ. ಈ ಪ್ರಾರ್ಥನೆಯಲ್ಲಿ ಹಲವಾರು ದೇವತೆಗಳನ್ನು ಪ್ರಾರ್ಥಿಸಿಕೊಳ್ಳಲಾಗಿದೆ. ಉಪನಿಷತ್ತು ಪರಬ್ರಹ್ಮವನ್ನು ತಿಳಿಸಿಕೊಡುವ ಬ್ರಹ್ಮವಿದ್ಯೆ. ಆದ್ದರಿಂದ ಆ ಪರಬ್ರಹ್ಮ ವಸ್ತುವನ್ನೇ ಪ್ರಾರ್ಥಿಸಿಕೊಳ್ಳಬಹುದಾಗಿತ್ತಲ್ಲ ಅಂತ ಕೇಳಿದ್ರೆ, ಇಲ್ಲಿ ಪ್ರಾರ್ಥಿಸಿಕೊಳ್ಳಲಾದಂತಹ ದೇವತೆಗಳಿದ್ದಾರಲ್ಲ ಇವರೂ ಕೂಡ ಅದೇ ಪರಬ್ರಹ್ಮನ ಪ್ರತಿನಿಧಿಗಳೇ. ಈ ದೇವತೆಗಳಲ್ಲಿ ಯಾವ ಯಾವ ಶಕ್ತಿಗಳು ಇವೆಯೋ ಅವೆಲ್ಲ ಆ ದೇವತೆಗಳಿಗೆ ಪರಬ್ರಹ್ಮದಿಂದಲೇ ಪ್ರಾಪ್ತವಾದಂತಹ ಶಕ್ತಿ. ಈ ಎಲ್ಲ ದೇವತೆಗಳ ಹಿನ್ನೆಲೆಯಲ್ಲೂ ಕೂಡ ಅದೇ ಪರಬ್ರಹ್ಮ ಶಕ್ತಿಯೇ ಇದೆ. ಇನ್ನೊಂದು ಮಾತಿನಲ್ಲಿ ಹೇಳೋದಾದ್ರೆ, ಆ ಒಂದೇ ಪರಬ್ರಹ್ಮ ವಸ್ತುವೆ ನಾನಾ ಕಾರ್ಯಗಳನ್ನು ನಿರ್ವಹಿಸೋದಕ್ಕಾಗಿ ನಾನಾ ಬಗೆಯಾಗಿ ವ್ಯಕ್ತವಾಗಿದೆ ಅಷ್ಟೇ. ಮನುಷ್ಯ ಒಬ್ಬನೇ ಆದರೂ ಅವನ ನಾನಾ ಅಂಗಗಳು ಮಾಡುವಂತಹ ಕಾರ್ಯಗಳೆಲ್ಲ ಬೇರೆ ಬೇರೆ. ಕಾಲುಗಳು ಮಾಡುವ ಕೆಲಸವನ್ನು ಕೈಗಳು ಮಾಡೋದಿಲ್ಲ, ಕಣ್ಣುಗಳು ಮಾಡುವಂತಹ ಕೆಲಸವನ್ನು ಕಿವಿಗಳು ಮಾಡೋದಿಲ್ಲ. ಆದರೆ ಪ್ರತಿಯೊಂದು ತಮ್ಮ ತಮ್ಮ ಕೆಲಸಗಳನ್ನ ಯಶಸ್ವಿಯಾಗಿ ಮಾಡುತ್ತವೆ. ಆದರೆ ಈ ಎಲ್ಲ ಅಂಗ ಪ್ರತ್ಯಂಗಗಳ ಹಿನ್ನೆಲೆಯಲ್ಲಿ ಮನುಷ್ಯ ಇದ್ದಾನೆ. ಮನುಷ್ಯನ ಕೈ ನಮಗೆ ಒಂದು ಮಾವಿನ ಹಣ್ಣನ್ನು ಕೊಟ್ಟರೂ ಕೂಡ ನಿಜಕ್ಕೂ ಅದನ್ನ ನಮಗೆ ಕೊಟ್ಟವನು ಆ ಕೈಯ ಯಜಮಾನನಾದಂತಹ ಮನುಷ್ಯನೇ ಹೊರತು ಕೈಯೇ ಅಲ್ಲ. ಹಾಗೇನೇನೆ ಇಲ್ಲಿ ನಾನಾ ದೇವತೆಗಳು ನಮಗೆ ಒಂದೊಂದು ಬಗೆಯ ಅನುಗ್ರಹ ಮಾಡಿದರೂ ಕೂಡ ನಿಜವಾಗಿಯೂ ಆ ಅನುಗ್ರಹ ಬಂದಿರೋದು ಮಾತ್ರ ಪರಬ್ರಹ್ಮ ವಸ್ತುವಿನಿಂದಲೇ. ಆದ್ರಿಂದ ಇಲ್ಲಿ ಪರಬ್ರಹ್ಮ ವಸ್ತು ಅದನ್ನೇ ನೇರವಾಗಿ ಪ್ರಾರ್ಥಿಸಿಕೊಳ್ಳದೆ ಅವನ ಪ್ರತಿನಿಧಿಗಳಾದಂತಹ ಇತರ ದೇವತೆಗಳನ್ನ ಪ್ರಾರ್ಥಿಸಿಕೊಳ್ಳಲಾಗಿದೆ. ಮನುಷ್ಯನ ಅಂಗವಾದಂತಹ ಕೈ ಸ್ವತಂತ್ರವಾಗಿ ಮಾವಿನ ಹಣ್ಣನ್ನು ಕೊಡದೇ ಇರಬಹುದು. ಆದರೆ ಇಲ್ಲಿ ಈ ದೇವತೆಗಳು ಚೈತನ್ಯ ಸ್ವರೂಪಿಗಳು, ಆದ್ರಿಂದ ಸ್ವತಂತ್ರವಾಗಿ ನಮಗೆ ಅನುಗ್ರಹ ಮಾಡಬಲ್ಲರು. ಆದ್ರಿಂದಲೇ ಈ ದೇವತೆಗಳನ್ನು ಪ್ರಾರ್ಥಿಸಿಕೊಳ್ಳಲಾಗಿದೆ. ಈ ಸ್ತುತಿಯಲ್ಲಿ ಬಂದಿರತಕ್ಕಂತಹ ಮಿತ್ರ, ವರುಣ, ಅರ್ಯಮ ಹಾಗೂ ವಿಷ್ಣು ಇವರು ದ್ವಾದಶ ಆದಿತ್ಯರಲ್ಲಿ ಪ್ರಮುಖರು. ಆದಿತ್ಯ ಅಂದ್ರೆ ಸೂರ್ಯ. ಅಖಂಡ ವಿಶ್ವದಲ್ಲಿ 12 ಆದಿತ್ಯರು ಬೆಳಗುತ್ತಾ ಇದ್ದಾರೆ.
ಪ್ರಳಯ ಕಾಲದಲ್ಲಿ ಅವರೆಲ್ಲರೂ ಒಟ್ಟಾಗಿ ಬೆಳಗುತ್ತಾರೆ, ನಾವು ಸುಟ್ಟು ಹೋಗುತ್ತೇವೆ. ಈಗ ಒಬ್ಬೊಬ್ಬನೇ ಇಷ್ಟರ ಮಟ್ಟಿಗೆ ನಮ್ಮನ್ನು ಸುಡೋದಕ್ಕೆ ಸಮರ್ಥನಾಗಿದ್ದಾನೆ. ಮಿತ್ರ ಮಿತ್ರ ಅಂತನ್ನುವ ಆದಿತ್ಯ ಇದ್ದಾನಲ್ಲ, ಅವನು ಯಾವುದಕ್ಕೆ ಪ್ರತಿನಿಧಿ ಅಂತಂದ್ರೆ ನಮ್ಮ ಉಚ್ಛ್ವಾಸಕ್ಕೆ ಹಾಗೂ ಹಗಲಿಗೆ. ಈ ಮಿತ್ರ ಅಂತನ್ನುವವನೇ ನಮ್ಮನ್ನ ಚಟುವಟಿಕೆಯಿಂದ ಇಡುವವನು, ಈ ಭೂಮಿಯನ್ನು ಕಾಪಾಡುವವನು, ಹಾಗೂ ಸಕಲ ಜೀವರನ್ನು ಕಣ್ಣೆವೆ ಇಕ್ಕದೆ ರಕ್ಷಿಸುವವನು. ಅಂತಹ ಮಿತ್ರನು ನಮ್ಮ ಪ್ರಾಣ ಶಕ್ತಿಯನ್ನು ಕಾಪಾಡಲಿ ಅಂತ ಪ್ರಾರ್ಥನೆ. ವರುಣ ಅಂತನೋನು ರಾತ್ರಿ ಆಗಿಸೋದಕ್ಕೆ ಹಾಗೂ ನಮ್ಮ ನಿಶ್ವಾಸಕ್ಕೆ ಕಾರಣ, ಹಾಗೂ ಇವುಗಳಿಗೆ ಅಧಿದೇವತೆ. ಇವನ ಶಕ್ತಿ ಕೂಡ ಅಪಾರವಾದ್ದು. ದೇವತೆಗಳಲ್ಲಿ ಇವನಿಗೊಂದು ಪ್ರಧಾನ ಸ್ಥಾನ ಇದೆ. ಇವನ ಮಹಿಮೆಯನ್ನು ವರ್ಣಿಸುವಂತಹ ಹಲವಾರು ಸ್ತೋತ್ರಗಳಿವೆ. ಇವನು ಸಾಗರಗಳ ಅಧಿಪತಿ, ಸರ್ಗಮರ್ತ್ಯಗಳನ್ನು ರಕ್ಷಿಸುವವನು. ಇವನು ಮಹಾಜ್ಞಾನಿ ಹಾಗೂ ಅಪರಿಮಿತ ಪರಾಕ್ರಮಿ. ಸುಳ್ಳು ಹೇಳುವವರನ್ನ ಇವನು ತಿರಸ್ಕರಿಸುತ್ತಾನೆ. ನೀತಿ ನಿಯಮಗಳನ್ನ ಮುರಿಯುವವರನ್ನ ತನ್ನ ಪಾಶದಿಂದ, ವರುಣ ಪಾಶ, ಪಾಶದಿಂದ ಬಿಗಿತಾನೆ. ಶರಣರಾದವರ ಪಾಪಗಳನ್ನ ಕ್ಷಮಿಸ್ತಾನೆ. ಅಮರತ್ವವನ್ನ ಕೊಡಬಲ್ಲವನಾಗಿದ್ದಾನೆ. ಇಂತಹ ವರುಣನು ನಮಗೆ ಶುಭವನ್ನುಂಟು ಮಾಡಲಿ ಅಂತ ಪ್ರಾರ್ಥನೆ. ಅರ್ಯಮ ಎಂಬವನು ಸೂರ್ಯ ಹಾಗೂ ನಮ್ಮ ಕಣ್ಣು, ಇವುಗಳಿಗೆ ಅಧಿದೇವತೆ. ಅಲ್ಲದೆ ಪಿತೃಗಳಿಗೂ ಕೂಡ ಈ ಅರ್ಯಮನೇ ಅಧಿದೇವತೆ. ನಮ್ಮ ಕಣ್ಣುಗಳು ತೇಜಸ್ವಿಯಾಗಿ ಸಶಕ್ತವಾಗಿರಲಿ ಅಂತ ಇವನನ್ನ ಪ್ರಾರ್ಥಿಸಿಕೊಳ್ಳಲಾಗಿದೆ. ಇಂದ್ರ ನಮಗೆಲ್ಲರಿಗೂ ಚಿರಪರಿಚಿತ. ವೇದದಲ್ಲಿ ಇವನನ್ನು ವಿಶೇಷವಾಗಿ ಸ್ತುತಿಸಲಾಗಿದೆ. ಇವನ ಆಯುಧವೇ ವಜ್ರಾಯುಧ. ವಜ್ರ ಶಕ್ತಿಯ ಸಂಕೇತ. ನಮ್ಮ ಶರೀರದ ಶಕ್ತಿಗೆ ಇವನೇ ಅಧಿದೇವತೆ. ಅದರಲ್ಲೂ ಮುಖ್ಯವಾಗಿ ಇವನು ನಮ್ಮ ಕೈಗಳ ಅಧಿದೇವತೆ. ಪರಬ್ರಹ್ಮದ ಇನ್ನೊಂದು ವಿಶೇಷ ಆವಿರ್ಭಾವವೇ ಬೃಹಸ್ಪತಿ. ಬೃಹಸ್ಪತಿ ಬುದ್ಧಿ ಹಾಗೂ ವಿದ್ಯೆಗೆ ಅಧಿದೇವತೆ. ಮನುಷ್ಯ ಶ್ರೇಷ್ಠ ತಾತ್ವಿಕನಾಗಬೇಕಾದ್ರೆ, ಸಾಹಿತ್ಯ ಆಗಬೇಕಾದ್ರೆ, ವಾಗ್ಮಿ ಆಗಬೇಕಾದ್ರೆ ಈ ಬೃಹಸ್ಪತಿಯ ಅನುಗ್ರಹ ಬೇಕು. ಆದ್ರಿಂದ ನಮ್ಮ ಬುದ್ಧಿಶಕ್ತಿಯನ್ನ, ವಾಕ್ಶಕ್ತಿಯನ್ನ ಪ್ರಚೋದಿಸುವ ಹಾಗೆ ಇವನನ್ನ ಪ್ರಾರ್ಥಿಸಿಕೊಳ್ಳಲಾಗಿದೆ. ಉರುಕ್ರಮನೇ ತ್ರಿವಿಕ್ರಮ. ಇವನೇ ವಿಷ್ಣು. ವಿಷ್ಣು ಸರ್ವವ್ಯಾಪಿ. ಇವನು ಮೂರು ಲೋಕಗಳನ್ನು ಕೂಡ ತನ್ನ ಪಾದಗಳಿಂದಲೇ ಅಳೆದು ಸ್ವಾಧೀನಪಡಿಸಿಕೊಂಡವನು. ಅಗ್ನಿ, ವಿದ್ಯುತ್ತು ಹಾಗೂ ಸೂರ್ಯ, ಇವರಿಗೆ ಈ ವಿಷ್ಣು ಅಧಿದೇವತೆ. ದ್ವಾದಶ ಆದಿತ್ಯರಲ್ಲಿ ಇವನೇ ಅಗ್ರಗಣ್ಯ. ಆದ್ರಿಂದಲೇ ಶ್ರೀಕೃಷ್ಣ ಹೇಳ್ತಾನೆ, ಆದಿತ್ಯಾನಾಂ ಅಹಂ ವಿಷ್ಣು ಅಂತ. ನಮ್ಮ ಕಾಲುಗಳ ಶಕ್ತಿಗೆ ವಿಷ್ಣುವೇ ಅಧಿದೇವತೆ. ಇಂತಹ ಸರ್ವವ್ಯಾಪಿ ಹಾಗೂ ಸರ್ವಶಕ್ತನಾದಂತಹ ವಿಷ್ಣು ನಮಗೆ ಶುಭವನ್ನುಂಟು ಮಾಡಲಿ ಅಂತ ಪ್ರಾರ್ಥಿಸಲಾಗಿದೆ. ಈ ದೇವತೆಗಳೆಲ್ಲ ಕೇವಲ ಸ್ವರ್ಗದಲ್ಲೇ ಇದ್ದುಕೊಂಡು ಆಳುವವರಷ್ಟೇ ಅಲ್ಲ, ಇವರೆಲ್ಲ ನಮ್ಮ ನಮ್ಮ ಶರೀರ ಮನಸ್ಸುಗಳಲ್ಲೂ ಕೂಡ ಇದ್ದುಕೊಂಡು ನಮ್ಮ ವ್ಯಕ್ತಿತ್ವಕ್ಕೆ ಕಾರಣರಾಗಿದ್ದಾರೆ ಅಂತನ್ನೋದನ್ನ ಕಂಡುಕೊಂಡಿದ್ದಾರೆ ಋಷಿಗಳು. ಆದ್ರಿಂದಲೇ ಈ ದೇವತೆಗಳೆಲ್ಲರೂ ನಮ್ಮ ಶರೀರ ಬುದ್ಧಿಗಳನ್ನ ಬಲಪಡಿಸುವುದರ ಮೂಲಕ ನಮಗೆ ಶುಭವನ್ನುಂಟು ಮಾಡಲಿ ಅಂತ ಪ್ರಾರ್ಥಿಸಿಕೊಳ್ಳಲಾಗಿದೆ. ಅದರಲ್ಲೂ ಈ ಶ್ಲೋಕದಲ್ಲಿ ವಾಯುವನ್ನ ವಿಶೇಷವಾಗಿ ಕೊಂಡಾಡಿ ಬೇಡಿಕೊಂಡಿರುವ ಹಾಗೆ ಕಂಡುಬರುತ್ತದೆ. ನಮೋ ಬ್ರಹ್ಮಣೇ ನಮಸ್ತೆ ವಾಯು, ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮವದಿಷ್ಯಾಮಿ. ಹೇ ವಾಯು, ನಿನಗೆ ನಮಸ್ಕಾರ.
ನೀನೇ ಪ್ರತ್ಯಕ್ಷ ಬ್ರಹ್ಮನಾಗಿದ್ದೀಯ. ನೀನೇ ಪ್ರತ್ಯಕ್ಷ ಬ್ರಹ್ಮ ಅಂತ ನಾನು ಹೇಳ್ತೇನೆ ಅಂತ ಹೀಗೆ ಹೇಳಿದ್ದು ಅಲ್ಲದೆ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ಅಂತಂದ್ರೆ ನೀನೇ ಪ್ರತ್ಯಕ್ಷ ಬ್ರಹ್ಮ ಅಂತ ಹೇಳ್ತಕ್ಕಂಥದ್ದು ಋತುವಾದದ್ದು ಅಂತ ಹೇಳ್ತೇನೆ, ಸತ್ಯವಾದದ್ದು ಅಂತ ಹೇಳ್ತೇನೆ ಅಂತ ಹೀಗೆ ವಾಯುವನ್ನ ವಿಶೇಷವಾಗಿ ಕೊಂಡಾಡಲಾಗಿದೆ. ಋತ 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 ಅಂತಂದ್ರೆ ಶಾಸ್ತ್ರದಲ್ಲಿ ಏನೇನು ಹೇಳಿದೆಯೋ ಅದನ್ನೆಲ್ಲ ಬುದ್ಧಿಯಿಂದ ಅರ್ಥ ಮಾಡಿಕೊಂಡು ಒಂದು ನಿಶ್ಚಯಕ್ಕೆ ಬರೋದಕ್ಕೆ ಋತ ಅಂತ ಹೆಸರು. ಯಾವುದು ನಿಷ್ಠೆಯಿಂದ ನಡೆದುಕೊಂಡು ಬರುತ್ತೋ ಅದೆಲ್ಲ ಋತ. ಸೂರ್ಯೋದಯ, ಸೂರ್ಯಾಸ್ತಮಾನ, ಋತುಮಾನಗಳು ಇವುಗಳೆಲ್ಲ ಎಂತ ನಿಷ್ಠೆಯಿಂದ ನಡೆದುಕೊಂಡು ಬರ್ತಾ ಇವೆ. ಯುಗ ಯುಗಾಂತಗಳಿಂದ ಹೇಗೆ ನಿಷ್ಠೆಯಿಂದ ನಡೆದುಕೊಂಡು ಬರ್ತಾ ಇವೆ ಇದೇ ಋತ. ಅದರಿಂದ ಅದಕ್ಕೆ ಋತು ಅಂತ ಹೆಸರು. ಇದ್ದುದನ್ನು ಇದ್ದಾಗೆ ಹೇಳಿದ್ರೆ ಅದಕ್ಕೆ ಸತ್ಯ ಅಂತ ಹೆಸರು. ಇದ್ದುದನ್ನು ಇದ್ದಾಗೆ ಹೇಳೋದಕ್ಕೆ ಎಷ್ಟು ಕಷ್ಟ, ಹೇಳಿದ್ರು ಎಷ್ಟು ಕಷ್ಟ. ಇದ್ದುದನ್ನು ಇದ್ದಾಗೆ ಹೇಳಿದ್ರೆ ಎದ್ದು ಬಿದ್ದು ಎದೆ ಮೇಲೆ ಒದ್ದ ಸಿದ್ದಪ್ಪ ಅಂತ ಮಾತು ಕೂಡ ಹುಟ್ಟಿದೆ. ಆದರೆ ಆ ಸತ್ಯವೇ ಭಗವಂತನಿಗೆ ಅತ್ಯಂತ ಪ್ರೀತಿ. ಯಾತಕ್ಕೆ ಅಂತಂದರೆ ಆ ಸತ್ಯವೇ ಅವನು. ಸತ್ಯವನ್ನು ಹೇಳಿದಾಗ ಅವನನ್ನೇ ಅನುಸಂಧಾನ ಮಾಡಿದಂತೆ, ಅವನನ್ನೇ ಸ್ತುತಿಸಿದಂತೆ, ಅವನಿಗೆ ಮನ್ನಣೆ ಕೊಟ್ಟಂತೆ. ಆದ್ರಿಂದ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ಅದನ್ನೇ ಇಲ್ಲಿ ವಾಯುವನ್ನ ಕೊಂಡಾಡುವಾಗ ನೀನು ಪ್ರತ್ಯಕ್ಷ ಬ್ರಹ್ಮ ಅಂತ ಅನ್ನೋದನ್ನ ಋತುವಾದದ್ದು ಅಂತ ಹೇಳ್ತೇನೆ. ನೀನೇ ಪ್ರತ್ಯಕ್ಷ ಬ್ರಹ್ಮ ಅಂತ ಹೇಳ್ತಕ್ಕಂಥದ್ದು ಸತ್ಯವಾದ್ದು ಅಂತ ಹೇಳ್ತೀನಿ ಅಂತ ಹೇಳಿ ತನ್ಮಾಮವತ್ ತದ್ಭಕ್ತ ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ ಅಂತ ಪ್ರಾರ್ಥಿಸಿಕೊಳ್ಳಲಾಗಿದೆ. ಅಂತಂದ್ರೆ ಈ ರೀತಿ ವಾಯುಸ್ವರೂಪಿಯಾಗಿಯೂ ಋತ ಮತ್ತು ಸತ್ಯ ಸ್ವರೂಪಿಯಾಗಿಯೂ ಆಗಿರುವಂತಹ ಆ ಬ್ರಹ್ಮವು ನನ್ನನ್ನು ಕಾಪಾಡಲಿ ಮತ್ತು ಆಚಾರ್ಯನನ್ನು ಕಾಪಾಡಲಿ ಅಂತ. ಇಲ್ಲಿ ಈ ಬ್ರಹ್ಮ ವಿದ್ಯೆಯನ್ನ ಪ್ರವಚನ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಹಲವಾರು ದೇವತೆಗಳನ್ನ ಪ್ರಾರ್ಥಿಸಿಕೊಂಡಿದ್ದರ ವೈಶಿಷ್ಟ್ಯವನ್ನ ನಾವು ಸ್ವಲ್ಪ ಗಮನಿಸಬೇಕು. ಏನಂತಂದ್ರೆ ಮೊದಲನೆಯದಾಗಿ ಅಧ್ಯಯನ ಮಾಡತಕ್ಕಂತಹ ಶಿಷ್ಯನ ಶರೀರ ಹಾಗೂ ಅಂಗ ಪ್ರತ್ಯಂಗಗಳು ದೃಢವಾಗಿ ಆರೋಗ್ಯಶಾಲಿಯಾಗಿ ಇರಬೇಕಾಗುತ್ತೆ, ಬುದ್ಧಿ ತೀಕ್ಷ್ಣತೆ ಇರಬೇಕಾಗುತ್ತೆ. ಆದ್ರಿಂದಲೇ ಇವುಗಳ ಪುಷ್ಟಿ ಪುಷ್ಟಿಗಾಗಿ ಸಂಬಂಧಿತ ದೇವತೆಗಳ ಅನುಗ್ರಹಕ್ಕಾಗಿ ಪ್ರಾರ್ಥಿಸಿಕೊಂಡಿದೆ. ಅಲ್ಲದೆ ಉದ್ದೇಶ ಸಿದ್ಧಿಯಾಗಬೇಕಾದ್ರೆ ಮೊದಲೇ ಗುರು ಶಿಷ್ಯರಲ್ಲಿ ಯಾರೊಬ್ಬರು ಅಕಾಲ ಮರಣಕ್ಕೂ ಗುರಿಯಾಗಬಾರದು, ಅಪಘಾತಕ್ಕೂ ಗುರಿಯಾಗಬಾರದು ಅಂತ ಹೇಳ್ತಕ್ಕಂತ ದೃಷ್ಟಿಯಿಂದ ಶಿಷ್ಯ ಪ್ರಾರ್ಥನೆ ಅವತು ಮಾಂ ಅವತು ವಕ್ತಾರಂ, ವಾಯುಸ್ವರೂಪಿಯಾದ ಬ್ರಹ್ಮವು ನನ್ನನ್ನು ಕಾಪಾಡಲಿ, ಆಚಾರ್ಯನನ್ನು ಕಾಪಾಡಲಿ, ಮಧ್ಯದಲ್ಲೇ ಯಾರಿಗೂ ಅವಘಡ ಉಂಟಾಗದೇ ಇರಲಿ ಅಂತ ಆಲೋಚನೆ ಮಾಡಿ ನೋಡಬೇಕು. ಒಂದು ಕಾರ್ಯ ನಿರಂತರವಾಗಿ ನಡೆದು ಮುಗಿಯಬೇಕಾದ್ರೆ ಇಬ್ಬರು ಉಳಿದುಕೊಳ್ಬೇಕು. ಎರಡನೇದಾಗಿ ಹೀಗೆ ದೇವತೆಗಳನ್ನ ಪ್ರಾರ್ಥಿಸಿಕೊಂಡಿದ್ದರಲ್ಲಿ ಇನ್ನೊಂದು ಉದ್ದೇಶ ಏನು ಅಂತಂದ್ರೆ ಆತ್ಮ ಸಾಕ್ಷಾತ್ಕಾರಕ್ಕೆ ಪ್ರಯತ್ನ ಮಾಡತಕ್ಕಂತಹ ಮನುಷ್ಯನಿಗೆ ದೇವತೆಗಳು ಹಾಗೂ ಪಿತೃಗಳು ಅಡ್ಡಿಪಡಿಸ್ತಾರೆ ಅಂತ ಹೇಳ್ತಕ್ಕಂತ ಒಂದು ನಂಬಿಕೆ ಇದೆ. ಅವನ ತಪಸ್ಸನ್ನ ಭಂಗಪಡಿಸೋದಕ್ಕೆ ಯತ್ನಿಸ್ತಾರೆ ಅಂತ ಹೇಳ್ತಕ್ಕಂತ ನಂಬಿಕೆ ಇದೆ. ಮಹಾಭಾರತ ಹೇಳುತ್ತೆ ಈ ಮನುಷ್ಯರು ತಮ್ಮನ್ನ ಮೀರಿ ಹೋಗುವಂತಾಗುವುದನ್ನ ದೇವತೆಗಳು ಇಷ್ಟಪಡೋದಿಲ್ಲ ಅಂತ. ಯಾಕೆ ಯಾಕೆ ಅನ್ನೋ ಪ್ರಶ್ನೆಗೆ ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತೆ ಆತ್ಮ ಸಾಕ್ಷಾತ್ಕಾರ ಕೊಡದೆ ಇರತಕ್ಕಂತಹ ಮನುಷ್ಯರೆಲ್ಲ ದೇವತೆಗಳ ಆಡು ಕುರಿಗಳೇ ಮೊದಲಾದಂತಹ ಬಲಿಪದ್ದಾಗಿ ಅಂತ. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳದೆ ಇರತಕ್ಕಂತಹ ಮನುಷ್ಯರೆಲ್ಲ ದೇವತೆಗಳ ಪಾಲಿಗೆ ಆಡು ಕುರಿಗಳೇ ಮೊದಲಾದಂತಹ ಬಲಿಪಶುರು ಇದ್ದಾಗೆ. ಯಾಕೆಂದ್ರೆ ಈ ಮನುಷ್ಯರು ದಾಸಾನುದಾಸನರಾಗೆ ದೇವತೆಗಳಿಗೆ ಪೂಜೆ ಮಾಡಿ ಆವಿರ್ಭಾಗಗಳನ್ನು ಕೊಡ್ತಾರೆ, ಅವರ ವಿಲಾಸಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅಂತ. ಗೊಲ್ಲರು
ತಮ್ಮ ಹಸುಗಳನ್ನ ಬಂದು ಎತ್ತಿಕೊಂಡು ಹೋಗದ ಹಾಗೆ ಸದಾ ಹಸುಗಳನ್ನ ಎಚ್ಚರಿಕೆಯಿಂದ ರಕ್ಷಣೆ ಮಾಡೋ ಹಾಗೆ ಈ ಮನುಷ್ಯರು ಬ್ರಹ್ಮಜ್ಞಾನ ಮಾಡಿಕೊಂಡು ತಮ್ಮ ಕೈಯಿಂದ ತಪ್ಪಿಸಿಕೊಂಡು ಹೋಗದ ಹಾಗೆ ದೇವತೆಗಳು ಮನುಷ್ಯರನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ. ಆದ್ರೆ ಈ ದೇವತೆಗಳು ಯಾರನ್ನ ಮುಕ್ತರನ್ನಾಗಿ ಮಾಡಬೇಕು ಅಂತ ಇಷ್ಟಪಡ್ತಾರೋ ಅವರಿಗೆ ಶ್ರದ್ಧೆಯನ್ನು ಕೊಡ್ತಾರೆ, ಅವರ ಆಧ್ಯಾತ್ಮಿಕ ಸಾಧನೆಗಳಿಗೆ ಬೇಕಾದ ಇತರ ಯೋಗ್ಯತೆಗಳನ್ನು ಕೊಡ್ತಾರೆ. ಆದ್ರೆ ಯಾರನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರ್ಬೇಕು ಅಂತ ಮಾಡಿಕೊಂಡಿರ್ತಾರೋ ಅಂತವರ ಬುದ್ಧಿಗೆ ಮಂಕು ಕವಿಸ್ತಾರೆ, ನಾಸ್ತಿಕತೆ ಕವಿಯುವ ಹಾಗೆ ಮಾಡ್ತಾರೆ. ಅಂತವರ ಮುಂದೆ ಭೋಗ ವಿಲಾಸಗಳನ್ನು ತಂದು ಒಡ್ಡಿ ಬಿಡ್ತಾರೆ. ಆದ್ರಿಂದ ಮುಕ್ತನಾಗಬೇಕು ಅಂತಿರ್ತಕ್ಕಂತ ಬಯಸುವವನು, ಆತ್ಮಜ್ಞಾನ ಮಾಡಿಕೊಳ್ಬೇಕು ಅಂತ ಬಯಸುವವನು ದೇವತೆಗಳನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಅವರ ಕೃಪೆಯನ್ನು ಪಡೆಯಬೇಕಾಗುತ್ತೆ. ಆಗಲಿ, ನಿನಗೆ ಒಳ್ಳೇದಾಗಲಿ ಅಂತ ಅವರು ಹೇಳಬೇಕು. ಆದ್ರಿಂದಲೇ ಇಲ್ಲಿ ಶಿಷ್ಯನಾದವನು ದೇವತೆಗಳನ್ನು ಪ್ರಾರ್ಥಿಸಿಕೊಳ್ತಾ ಇದ್ದಾನೆ. ಓಂ ಶನ್ನೋ ಮಿತ್ರ ಶಂ ವರುಣ ಶನ್ನೋ ಭವತ್ಪರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುಕ್ರಮ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಒಂದೆರಡು ನಿಮಿಷ ಇದು ನಿಮಗೆ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ. ಓಂ ಶನ್ನೋ ಮಿತ್ರ ಶಂ ವರುಣ ಶನ್ನೋ ಭವತ್ಪರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುಕ್ರಮ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ.
ಎಷ್ಟೋ ವರ್ಷಗಳ ಅಭ್ಯಾಸ ಇರುವಂತ ಹೇಳ್ಬಿಟ್ರಲ್ಲ, ಎಷ್ಟಾದ್ರೂ ಆಶ್ರಮದ ಗಿಣಿಗಳಲ್ವೇ. ಈಗ ಈ ಶಾಂತಿ ಅನ್ನೋ ಪದವನ್ನ ಒಂದೇ ಸಲ ಉಚ್ಚರಿಸಿದ್ರೆ ಸಾಲದಿತ್ತೆ, ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಅಂತ ಮೂರು ಸಲ ಯಾತಕ್ಕೆ ಉಚ್ಚರಿಸಬೇಕಾಗಿತ್ತು ಅಂತ ಕೇಳಿದ್ರೆ, ನಾವು ಯಾವಾಗಲೂ ಮೂರು ವಿಷಯಗಳಲ್ಲಿ ಅಶಾಂತಿಗೆ ಗುರಿಯಾಗುವ ಸಂಭವ ಇರುತ್ತೆ. ಯಾವ್ಯಾವುದು ಅವು ಅಂತಂದ್ರೆ, ಆಧ್ಯಾತ್ಮಿಕ, ಆದಿ ಭೌತಿಕ ಮತ್ತು ಆದಿ ದೈವಿಕ. ಆಧ್ಯಾತ್ಮಿಕ ಬಾಧೆ, ಆದಿ ಭೌತಿಕ ಬಾಧೆ ಮತ್ತು ಆದಿ ದೈವಿಕ ಬಾಧೆ, ಇವುಗಳನ್ನೇ ತಾಪತ್ರಯ ತಾಪತ್ರಯ ಅಂತ ಕರೆಯೋದು. ಆಧ್ಯಾತ್ಮಿಕ ದುಃಖ ಅಂತಂದ್ರೆ ಶರೀರ ಮನಸ್ಸುಗಳಲ್ಲಿ ಉತ್ಪನ್ನವಾಗಬಹುದಾದ ದುಃಖ. ಇಲ್ಲಿ ಆಧ್ಯಾತ್ಮಿಕ ಅಂದ್ರೆ ಆತ್ಮಕ್ಕೆ ಸಂಬಂಧಪಟ್ಟ ಅಂತ ಹೀಗೆ ಅರ್ಥ ಮಾಡಿಕೊಳ್ಬಾರ್ದು. ಇಲ್ಲಿ ಆಧ್ಯಾತ್ಮಿಕ ಅಂದ್ರೆ ದೇಹ ಮನಸ್ಸುಗಳಿಗೆ ಸಂಬಂಧಪಟ್ಟದ್ದು ಅಂತಲೇ ಅರ್ಥ ಮಾಡಿಕೊಳ್ಬೇಕು. ಇನ್ನು ಆದಿ ಭೌತಿಕ ಅಂತಂದ್ರೆ ಮೃಗ ಪಕ್ಷಿಗಳಿಂದ ಅಥವಾ ಹಾವು ಸರ್ಪಗಳಿಂದ ಅಥವಾ ಸೊಳ್ಳೆ ತಿಗಣೆಗಳಿಂದ ಬರಬಹುದಾದ ಕಷ್ಟಗಳು. ಸೊಳ್ಳೆ ಇಲ್ದಿರಬಹುದು, ಆದರೆ ಕುರ್ಚಿನಲ್ಲಿ ತಿಗಣಿಗಳು ಸೇರ್ಕೊಂಡು ಬಿಟ್ಟಿದ್ರೆ ನಾನು ಹೇಳುವ ಮಾತಿನ ಕಡೆಗೆ ನಿಮ್ಗೆ ಏಕಾಗ್ರತೆ ಬರೋದೇ ಇಲ್ಲ. ತುರಿಸ್ಕೊಳ್ಳೋದು ಅಥವಾ ಪಾಠ ಕೇಳೋದು, ಹೀಗೆ ಆದಿ ಭೌತಿಕ ತೊಂದರೆಗಳು. ಆದಿ ದೈವಿಕ ಅಂತಂದ್ರೆ ಅತಿವೃಷ್ಟಿ, ಅನಾವೃಷ್ಟಿ, ಕ್ಷಾಮಡಾಮರ, ಭೂಕಂಪ, ಇವುಗಳೆಲ್ಲ ಆದಿ ದೈವಿಕ ದುಃಖಗಳು. ಉತ್ತರ ಕಾಶಿಯಲ್ಲಿ ಮೊನ್ನೆ ತಾನೇ ಬಂತಲ್ಲ, ಅಂತ ಋಷಿಮುನಿಗಳು ಕೂಡ ಈ ಆದಿ ದೈವಿಕ ಕಷ್ಟಗಳು ತಪ್ಪಿದ್ದಲ್ಲ, ಬಹುಶಃ ಶಾಂತಿ ಮಂತ್ರ ಸರಿಯಾಗಿ ಹೇಳಿಲ್ಲ ಅಂತ ಕಾಣುತ್ತೆ. ಈ ಮೂರೂ ಬಗೆಯ ದುಃಖಗಳಿಂದ ಪಾರಾಗುವ ಹಾಗೆ ಭಗವಂತನನ್ನ ಪ್ರಾರ್ಥಿಸಿಕೊಳ್ಳಲಾಗುತ್ತೆ, ಓಂ ಶಾಂತಿ 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 ಅಂತ. ಹೀಗೆ ಶಿಷ್ಯನಾದವನು ದೇವತೆಗಳನ್ನ ಪ್ರಾರ್ಥಿಸಿಕೊಂಡ ಮೇಲೆ ಆಚಾರ್ಯನಾದವನು ಪ್ರವಚನವನ್ನ ಪ್ರಾರಂಭಿಸ್ತಾನೆ. ಓಂ ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ವರ್ಣಸ್ವರಃ ಮಾತ್ರಾಬಲಂ ಸಾಮಸಂತಾನಃ ಇತ್ಯುಕ್ತ ಶಿಕ್ಷಾಧ್ಯಾಯ. ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ಅಂತಂದ್ರೆ ಶಿಕ್ಷೆಯನ್ನು ಕುರಿತಾಗಿ ಈಗ ವ್ಯಾಖ್ಯಾನ ಮಾಡ್ತೇವೆ ಅಂತ ಹೇಳ್ತಾನೆ ಆಚಾರ್ಯನಾದವನು. ಶಿಕ್ಷೆ ಅಂತಂದ್ರೆ ಯಾವ ಶಿಕ್ಷೆ? ಕದ್ದವನಿಗೊಂದು ಶಿಕ್ಷೆ, ದರೋಡೆ ಮಾಡಿದವನಿಗೊಂದು ಶಿಕ್ಷೆ, ಇಲ್ಲಿ ಶಿಷ್ಯನಿಗೆ ಎಂತ ಶಿಕ್ಷೆ? ಇಲ್ಲಿ ವರ್ಣ, ಸ್ವರ, ಮಾತ್ರ, ಬಲ, ಸಾಮ, ಸಂತಾನ, ಇವುಗಳ ಕುರಿತಾದಂತಹ ಶಿಕ್ಷೆ ಅಂತ ಅರ್ಥ. ಅಂತಂದ್ರೆ ಶಿಕ್ಷಣ ಅಂತ ಅರ್ಥ. ವರ್ಣಸ್ವರ, ಮಾತ್ರ ಬಲಂ, ಸಾಮ ಸಂತಾನ ಅಂತ. ಒಂದು ಭಾಷೆ ನಮಗೆ ಹೃದ್ಗತವಾಗಬೇಕಾದ್ರೆ ಅದರ ಪ್ರತಿಯೊಂದು ಅಕ್ಷರವನ್ನು ಕೂಡ, ಪ್ರತಿಯೊಂದು ಶಬ್ದವನ್ನು ಕೂಡ ಕ್ರಮಬದ್ಧವಾಗಿ ಉಚ್ಚರಿಸುವುದಕ್ಕೆ ಗೊತ್ತಿರಬೇಕಾಗುತ್ತೆ. ವರ್ಣ, ಅಕ್ಷರ, ಸ್ವರ, ಮಾತ್ರೆ, ಬಲ, ಹ್ರಸ್ವ ದೀರ್ಘ, ಪ್ಲುತ, ಇವೇ ಮೊದಲಾದವುಗಳನ್ನ ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡದೆ ಸುಮ್ಮನೆ ಕಲಿತ ಭಾಷೆ, ಸುಮ್ಮನೆ ಕಲಿತ ಭಾಷೆ, ಹಾಗೆಯೇ ಬಂದ ಭಾಷೆ, ಬಿಟ್ಟಿಯಾಗಿ ಬಂದ ಭಾಷೆ, ಬೀದಿ ಭಾಷೆ, ಅದು ದುರ್ಭಾಷೆ. ಅದರಲ್ಲೂ ಅತ್ಯಮೂಲ್ಯವಾದಂತಹ ಬ್ರಹ್ಮಜ್ಞಾನವನ್ನ ವಿವರಿಸುವಂತಹ ಸಂಸ್ಕೃತ ಭಾಷೆಯನ್ನ ಕ್ರಮಬದ್ಧವಾಗಿ ಅರಿತುಕೊಳ್ಳದೆ ಹೋದ್ರೆ ಅದು ವಿವರಿಸ ಹೊರಟಂತಹ ತತ್ವವನ್ನ ಯಥಾರ್ಥವಾಗಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಆದ್ರಿಂದ ಆಚಾರ್ಯನಾದವನು ತನ್ನ ಶಿಷ್ಯನಿಗೆ
ಭಾಷಾಶಾಸ್ತ್ರವನ್ನು ಬೋಧಿಸ್ತಾ ಇದ್ದಾನೆ. ಹಾಗಾದರೆ ಭಾಷಾಶಾಸ್ತ್ರ ಅಂತಂದ್ರೆ ಇಷ್ಟೆಯೇ? ಇಲ್ಲೊಂದು ನಾಲ್ಕು ಶಬ್ದಗಳು ಏನು ಹೇಳಿದೆಯೋ ಅಷ್ಟೇ ಭಾಷಾಶಾಸ್ತ್ರವೇ ಅಂತ ಕೇಳಿದ್ರೆ, ನಿಜಕ್ಕೂ ಕೂಡ ಆಚಾರ್ಯ ತನ್ನ ಶಿಷ್ಯನಿಗೆ ವಿವರವಾಗಿ ಬೋಧಿಸಿ ಆಗಿರಬೇಕು ಅದಾಗಲೇ. ಅಥವಾ ಶಿಷ್ಯನಾದವನು ಈ ಆಚಾರ್ಯನ ಬಳಿಗೆ ಬರುವ ವೇಳೆಗಾಗಲೇ ಅವುಗಳನ್ನೆಲ್ಲ ವಿವರವಾಗಿ ಕಲಿತುಕೊಂಡೇ ಬಂದಿರಬೇಕು ಬಹುಶಃ. ಈಗ ಅದನ್ನೇ ಶಿಷ್ಯನಾದವನಿಗೆ ಸಂಕ್ಷಿಪ್ತವಾಗಿ ನೆನಪು ಮಾಡಿಕೊಡ್ತಾ ಹೇಳ್ತಾ ಇದ್ದಾನೆ. ವರ್ಣಸ್ವರ ಮಾತ್ರಾಬಲಂ ಸಾಮ ಸಂತಾನ ಅಂತ. ವರ್ಣ ಅಂತಂದ್ರೆ ಅಕ್ಷರ ಸಮೂಹ, ಸ್ವರ ಅಂತಂದ್ರೆ ಉದಾತ್ತ ಅನುದಾತ್ತ ಸ್ವರಿತ, ಮಾತ್ರ ಅಂದ್ರೆ ಹ್ರಸ್ವ ದೀರ್ಘ ಪ್ಲುತ ಬಲ ಅಂತಂದ್ರೆ ಯಾವ ಯಾವ ಅಕ್ಷರವನ್ನ ಶಬ್ದವನ್ನ ಎಷ್ಟು ಗಟ್ಟಿಯಾಗಿ ಉಚ್ಚರಿಸಬೇಕು ಅಂತ ಹೇಳ್ತಕ್ಕಂತ ಪ್ರಜ್ಞೆ. ವರ್ಣಸ್ವರ ಮಾತ್ರ ಬಲಂ ಸಾಮ ಸಂತಾನ ಸಾಮ ಸಂತಾನ ಸಾ ಅಂತ ಹೇಳಿದ್ರೆ ಸ್ವರಿತ ಅದು, ಸಾಮ ಉದಾತ್ತ ಅದು ಮೇಲುಗಡೆ ಹೋಯ್ತು ಸ್ವರ. ಸಾಮ ಸಂತ ತಾನ ಅದು ಅನುದಾತ್ತ ಕೆಳಗಡೆ ಹೋಗ್ತಕ್ಕಂಥದ್ದು. ಆಮೇಲೆ ಶೀಕ್ಷಾಧ್ಯಾಯ ಅದು ಬಲ ಅದು. ಈ ರೀತಿಯಲ್ಲಿ ಅದನ್ನ ಈ ಸ್ವರ ಭೇದವನ್ನ ಗಮನಿಸಿಕೊಂಡು ಉಚ್ಚರಿಸಬೇಕಾಗುತ್ತೆ. ಅಲ್ಪಪ್ರಾಣ ಮಹಾಪ್ರಾಣ ಇದರ ಪರಿಚಯ ಇರಬೇಕಾಗುತ್ತೆ. ಸಂತಾನ ಅಂತಂದ್ರೆ ಒಂದು ವಾಕ್ಯದಲ್ಲಿ ಇರತಕ್ಕಂತಹ ಶಬ್ದಗಳನ್ನ ಎಷ್ಟು ಉದ್ದಕ್ಕೆ ಎಳೆದು ಉಚ್ಚರಿಸಿದ್ರೆ ಅರ್ಥ ಸ್ಪಷ್ಟವಾಗುತ್ತೋ ಅದು. ಉದಾಹರಣೆಗೆ ಮನೆ ಯಜಮಾನಿಯೊಬ್ಳು ಕೆಲಸದವನಿಗೆ ಹೇಳಿದ್ಲಂತೆ, ನೋಡು ಬೇಗ ಪೇಟೆಗೆ ಹೋಗಿ ಅರೆಪಾವು ಮೆಣಸು ಅರೆಪಾವು ಜೀರಿಗೆ ತೆಗೆದುಕೊಂಡು ಬಾ ಅಂತ. ಕೆಲಸದವನು ಅಂಗಡಿಗೆ ಹೊರಟ. ದಾರಿಯಲ್ಲಿ ಹೋಗುವಾಗ ಆ ಸಾಮಾನುಗಳ ಹೆಸರು ಮರೆತು ಹೋಗದಿರಲಿ ಅಂತ ಮೆಣಸು ಜೀರಿಗೆ ಮೆಣಸು ಜೀರಿಗೆ ಮೆಣಸು ಜೀರಿಗೆ ಮೆಣಸು ಜೀರಿಗೆ ಅಂತ ಹೇಳ್ತಾ ಹೊರಟ. ಅಂಗಡಿಗೆ ತಲುಪಿದ ಕೂಡಲೇ ಅಂಗಡಿ ಅವನನ್ನು ಕೇಳ್ತಾನೆ, ಅರೆಪಾವು ಮೇಣ ಕೊಡಿ ಅಂತ. ಅಂಗಡಿ ಅವನು ಕೊಟ್ಟ, ಮೇಣ ಇತ್ತು ಅಂಗಡಿನಲ್ಲಿ. ಈಗ ಕೆಲಸದವನು ಕೇಳ್ತಾನೆ, ಅರೆಪಾವು ಸೂಜಿ ಕೊಡಿ ಅಂತ. ಆಗ ಅಂಗಡಿ ಅವನು ಹೇಳ್ತಾನೆ, ಅರೆಪಾವು ಸೂಜಿ ಅಂತ ಅದ್ದಯ್ಯ, ಈಗ ನಾಲ್ಕು ಸೂಜಿ ತಗೋ ಸಾಕು. ಈಗ ಕೆಲಸದವನು ಕೇಳ್ತಾನೆ, ರೀಗೆ ಕೊಡಿ. ಆಗ ಅಂಗಡಿ ಅವನು ಹೇಳ್ತಾನೆ, ಅದೊಂದು ನಮ್ಮಲ್ಲಿಲ್ಲ. ಆಗ ಕೆಲಸದವನು ಸರಿ ಅಂತಂದ್ಕೊಂಡು ಮೇಣ ಸೂಜಿ ತೆಗೆದುಕೊಂಡು ಬಂದು ಯಜಮಾನಿಯ ಕೈ ಕೊಟ್ಟು ಹೇಳ್ತಾನೆ, ರೀಗೆ ಇಲ್ಲವಂತೆ. ಯಜಮಾನಿ ಮೆಣಸು ಜೀರಿಗೆಗೋಸ್ಕರ ಕಾದು ಕುಳಿದುಕೊಂಡಿದ್ರೆ ಇವನು ಮೇಣ ಸೂಜಿ ಕೈ ಕೊಟ್ಟು ರೀಗೆ ಇಲ್ಲವಂತೆ ಅಂತ ಹೇಳ್ತಾ ಇದ್ದಾನೆ. ಏನಾಗ್ಬಿಟ್ಟಿದೆ ಅಂತ ಹೇಳ್ತಕ್ಕಂಥದ್ದು ನಿಮ್ಗೆಲ್ಲ ಈಗಾಗಲೇ ಗೊತ್ತಾಗಿರಬಹುದು. ಅವನು ದಾರಿ ಉದ್ದಕ್ಕೂ ಮೆಣಸು ಜೀರಿಗೆ ಅಂತ ಹೇಳ್ತಾ ಇರುವಾಗ ಮೆಣಸು ಅಂತನ್ನುವ ಶಬ್ದದ ಮೇ ಅಂತನ್ನುವ ಅಕ್ಷರವನ್ನ ಸ್ವಲ್ಪ ಜಾಸ್ತಿ ಎಳೆದ, ಮೇಣ ಆಯ್ತದೆ. ಸು ಅದನ್ನು ಕೂಡ ಎಳೆದ, ಸೂಜಿ ಆಯ್ತದೆ. ಶಬ್ದಗಳನ್ನು ಉಚ್ಚರಿಸುವಲ್ಲಿ ಎಳೆಯುವುದು ಹೆಚ್ಚು ಕಡಿಮೆ ಆದಾಗ ಅರ್ಥವೇ ವ್ಯತ್ಯಾಸವಾಗಿ ಬಿಡುತ್ತೆ. ಮದನಾರಿ ಅಂತ ಒಂದು ಶಬ್ದ ಇದೆ, ಈ ಶಬ್ದವನ್ನು ಉಚ್ಚರಿಸುವಾಗ ಮಕಾರದ ಮೇಲೆ ಬಲ ಉಪಯೋಗಿಸಿಬಿಟ್ರೆ ಒಂದು ಅರ್ಥ ಉಂಟಾಗುತ್ತೆ. ನಾ ಅಂತನ್ನುವ ಅಕ್ಷರದ ಮೇಲೆ ಬಲ ಕೊಟ್ಟು ಹೇಳಿದ್ರೆ ಇನ್ನೊಂದು ಅರ್ಥ ಬರುತ್ತೆ. ಮದನಾರಿ ಅಂತಂದ್ರೆ ಮದನನ ಅರಿಯಾದಂತಹ ಈಶ್ವರ ಅಂತ ಅರ್ಥ. ಮದನ ಅಂದ್ರೆ ಕಾಮ ಮನ್ಮಥ, ಮದನನ ಅರಿಯಾದಂತಹ ಈಶ್ವರ ಅಂತ ಅರ್ಥ. ಮದ ನಾರಿ ಅಂತಂದ್ರೆ ಮದಭರಿತಳಾದ ಹೆಂಗಸು ಅಂತ ಅರ್ಥ. ಆದ್ರಿಂದ ಸರಿಯಾದ ಅರ್ಥವನ್ನು ಮಾಡಿಕೊಳ್ಳೋದಕ್ಕೆ ಕ್ರಮವರಿತ ಉಚ್ಚಾರ ಅತ್ಯವಶ್ಯಕ. ಆದ್ರಿಂದಲೇ ಇಲ್ಲಿ ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ಅಂತ
ಶುರು ಮಾಡಿ ಶಬ್ದಶಾಸ್ತ್ರದ ಅವಶ್ಯಕತೆಯನ್ನು ನೆನಪಿಸಿಕೊಡಲಾಗಿದೆ. ಅಷ್ಟನ್ನು ನೆನಪು ಮಾಡಿಕೊಟ್ಟು ಇತ್ಯುಕ್ತ ಶಿಕ್ಷಾಧ್ಯಾಯ, ಹೀಗೆ ಶಿಕ್ಷಾ ವಿಷಯಕವಾದ ಅಧ್ಯಾಯವನ್ನ ಹೇಳಿದಂತಾಯಿತು ಅಂತ ಹೇಳಿ ಮುಗಿಸಿಯೇ ಬಿಡ್ತಾರೆ. ಈಗ ಈ ವರ್ಣ ಸ್ವರ ಮಾತ್ರೆ ಬಲ ಸಾಮ ಸಂತಾನ ಅಂತ ಹೇಳ್ತಕ್ಕಂತಹ ಈ ವಿಷಯಗಳಿಂದ ಒಳಗೊಂಡಂತಹ ಶಬ್ದಶಾಸ್ತ್ರ ಅಂತ ಹೇಳ್ತಕ್ಕಂತಹದ್ದು ಬಹಳ ವಿಶಾಲವಾದ ಶಾಸ್ತ್ರ. ಇದನ್ನ ವಿವರಿಸೋದಕ್ಕೆ ಹಲವಾರು ದಿನಗಳೇ ಬೇಕಾಗುತ್ತೆ. ಹೀಗಿರುವಾಗ ಇಲ್ಲಿ ಕೇವಲ ಮೂರು ಪುಟ್ಟ ವಾಕ್ಯಗಳಲ್ಲಿ ಹೇಳಿ ಮುಗಿಸಿಬಿಟ್ರಲ್ಲ ಆ ಗುರುಗಳು ಅಂತ ಕೇಳಿದ್ರೆ, ಶಿಷ್ಯನಾದವನು ಬ್ರಹ್ಮವಿದ್ಯೆಯನ್ನ ಅರಿತುಕೊಳ್ಳೋದಕ್ಕೋಸ್ಕರ ಆಚಾರ್ಯನ ಬಳಿಕೆ ಬರುವ ವೇಳೆಗಾಗಲೇ ಅವನು ಈ ಭಾಷಾಶಾಸ್ತ್ರ ಶಬ್ದಶಾಸ್ತ್ರ ಇವುಗಳನ್ನೆಲ್ಲ ಅಧ್ಯಯನ ಮಾಡಿ ಮುಗಿಸಿ ಬಂದಿದ್ದಾನೆ ಅಂತಲೇ ಅರ್ಥ. ಆದ್ರಿಂದಲೇನೇನೆ ಇಲ್ಲಿ ಆಚಾರ್ಯನಾದವನು ಶಿಷ್ಯನಿಗೆ ಕೇವಲ ಮೂರು ಪುಟ್ಟ ವಾಕ್ಯಗಳಲ್ಲಿ ಆ ಶಬ್ದಶಾಸ್ತ್ರದ ಅವಶ್ಯಕತೆಯನ್ನು ನೆನಪಿಸಿಕೊಡ್ತಾನಷ್ಟೇ. ಶಾಸ್ತ್ರಗಳಲ್ಲಿ ಹಾಗೂ ಉಪನಿಷತ್ತುಗಳಲ್ಲಿ ಬರತಕ್ಕಂತಹ ಶಬ್ದಗಳೆಲ್ಲ ಕೇವಲ ಶಬ್ದಗಳಲ್ಲ, ಅವುಗಳೆಲ್ಲ ಶಬ್ದ ಬ್ರಹ್ಮ, ಪರಬ್ರಹ್ಮವನ್ನು ತಿಳಿಸಿಕೊಡ್ತಕ್ಕಂತಹ ಶಬ್ದ ಬ್ರಹ್ಮ. ವೇದಕ್ಕೂ ಕೂಡ ಬ್ರಹ್ಮ ಅಂತ ಹೇಳ್ತಕ್ಕಂತಹ ಹೆಸರಿದೆ, ವೇದವೂ ಕೂಡ ಶಬ್ದ ಬ್ರಹ್ಮ. ಈ ಶಬ್ದ ಬ್ರಹ್ಮವನ್ನು ಸರಿಯಾದ ರೀತಿಯಲ್ಲಿ ಉಪಾಸನೆ ಮಾಡಬೇಕಾಗಿದೆ. ಅಂದ್ರೆ ಏನರ್ಥ? ಭಾಷೆಯನ್ನ ಹಾಗೂ ಶಬ್ದೋಚ್ಚಾರವನ್ನ ಸರಿಯಾದ ರೀತಿಯಲ್ಲಿ ಕಲಿತುಕೊಂಡು ಬ್ರಹ್ಮಜ್ಞಾನವನ್ನು ತಿಳಿಸಿಕೊಡುವಂತಹ ಉಪನಿಷತ್ತಿನ ಮಂತ್ರಗಳನ್ನು ಮನನ ಮಾಡತಕ್ಕಂತಹದ್ದು ಇದೇ ಶಬ್ದ ಬ್ರಹ್ಮೋಪಾಸನೆ. ಆದ್ರಿಂದಲೇ ಮೊತ್ತ ಮೊದಲಿಗೆ ಈ ವರ್ಣ ಸ್ವರಾದಿಗಳ ವ್ಯಾಖ್ಯಾನ. ಈಗ ಮೂರನೇ ಅನುವಾದದಲ್ಲಿ ಶಿಷ್ಯನಾದವನು ಇನ್ನೊಂದು ಪ್ರಾರ್ಥನೆ ಮಾಡಿಕೊಡ್ತಾನೆ. ಸಹ ನೋ ಯಶ ಸಹ ನೋ ಬ್ರಹ್ಮ ವರ್ಚಸಂ ಸಹ ನೋ ಬ್ರಹ್ಮ ವರ್ಚಸಂ. ಸಹ ನೋ ಯಶ ಅಂತಂದ್ರೆ ನಮ್ಮಿಬ್ಬರಿಗೂ ಜೊತೆಯಲ್ಲೇ ಯಶಸ್ಸುಂಟಾಗಲಿ. ಸಹ ನೋ ಬ್ರಹ್ಮ ವರ್ಚಸಂ ಅಂತಂದ್ರೆ ನಮ್ಮಿಬ್ಬರಿಗೂ ಜೊತೆಯಲ್ಲೇ ಬ್ರಹ್ಮ ವರ್ಚಸ್ಸುಂಟಾಗಲಿ ಅಂತ ಈ ಪ್ರಾರ್ಥನೆ. ಶಿಷ್ಯ ಮಾಡತಕ್ಕಂತಹ ಈ ಪ್ರಾರ್ಥನೆ ತುಂಬಾ ಸ್ವಾರಸ್ಯಕರವೂ ಆಗಿದೆ, ಮಹತ್ವಪೂರ್ಣದ್ದು ಆಗಿದೆ. ಸ್ವಾರಸ್ಯ ಏನು ಅಂತಂದ್ರೆ, ಆ ಶಿಷ್ಯ ತನಗೆ ಯಶಸ್ಸುಂಟಾಗಲಿ, ತನಗೆ ಬ್ರಹ್ಮ ವರ್ಚಸ್ಸುಂಟಾಗಲಿ ಅಂತ ಪ್ರಾರ್ಥಿಸಿಕೊಳ್ಳಿ. ಆದ್ರೆ ತನ್ನ ಜೊತೆಯಲ್ಲಿ ಆಚಾರ್ಯನಿಗೂ ಯಶಸ್ಸುಂಟಾಗಲಿ, ಬ್ರಹ್ಮ ವರ್ಚಸ್ಸುಂಟಾಗಲಿ ಅಂತ ಪ್ರಾರ್ಥಿಸಿಕೊಂಡಿದ್ದೆ. ಅದಕ್ಕೆ ಆಚಾರ್ಯನಿಗೆ ಇನ್ನು ಹೊಸದಾಗಿ ಯಶಸ್ಸುಂಟಾಗಬೇಕೆ? ಹೊಸದಾಗಿ ಬ್ರಹ್ಮ ವರ್ಚಸ್ಸು ಬರಬೇಕೆ? ಆಚಾರ್ಯನಾದವನು ಅದಾಗಲೇ ಸಾಕಷ್ಟು ಅಧ್ಯಯನ ಅನುಷ್ಠಾನ ಮನನ ನಿಧಿಧ್ಯಾಸನ ಮಾಡಿ ಯಶಸ್ಸನ್ನು ಗಳಿಸಿ ಆಗಿದೆ, ಬ್ರಹ್ಮ ವರ್ಚಸ್ಸನ್ನು ಹೊಂದಿ ಆಗಿದೆ. ಹಾಗಾದ್ರೆ ಈ ಶಿಷ್ಯನ ಪ್ರಾರ್ಥನೆಯ ಉದ್ದೇಶ ಏನು ಅಂತ ಕೇಳಿದ್ರೆ, ಒಂದನೇದಾಗಿ ಇದೊಂದು ಸೌಜನ್ಯ. ಯಾವ ಒಳ್ಳೆಯದನ್ನು ತಾನು ಪಡೆಯಬೇಕು ಅಂತಿದಾನೋ ಅದನ್ನು ತನ್ನ ಬಳಿ ಇರತಕ್ಕಂತ ಇತರರು ಕೂಡ ಪಡೆಯುವಂತಾಗಬೇಕು ಅಂತ ಹೇಳ್ತಕ್ಕಂತ ಸೌಜನ್ಯ ಔದಾರ್ಯ. ಎರಡನೇದಾಗಿ ಇದೊಂದು ನಿಸ್ವಾರ್ಥ ಭಾವನೆಯ ಅನುಷ್ಠಾನ. ಕೇವಲ ತನಗೆ ಮಾತ್ರ ಒಳ್ಳೆಯದಾಗಲಿ ಅಂತ ಹೇಳ್ತಕ್ಕಂತ ಸಂಕುಚಿತ ಸ್ವಾರ್ಥ ಭಾವನೆ ಆಗಿದೆ. ತನ್ನೊಂದಿಗೆ ತನ್ನ ಆಚಾರ್ಯನಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಕ್ಕಂತ ಉದಾರವಾದ ನಿಸ್ವಾರ್ಥ ಭಾವನೆ ಆಗಿದೆ. ಇಂತಿಂತಹ ಸನ್ನಿವೇಶಗಳಲ್ಲೆಲ್ಲ ನಾವು ನಮ್ಮ ಹಿಂದೂ ಸಂಸ್ಕೃತಿಯ ಉದಾತ್ತತೆಗಳನ್ನ ಕಾಣಬಹುದಾಗಿದೆ. ಶಿಷ್ಯ ಮಾಡಿದ ಈ ಪ್ರಾರ್ಥನೆಯ ಮಹತ್ವ ಏನು ಅಂತಂದ್ರೆ, ಉಪನಿಷತ್ತನ್ನು ಸುಮ್ಮನೆ ಅಧ್ಯಯನ ಮಾಡಿದ್ರೆ ಸಾಲದು, ಅದು ಹೃದ್ಗತವಾಗಬೇಕು, ಅದರ ಅಂತರಾರ್ಥ ಸ್ಫುರಿಸುವಂತಾಗಬೇಕು. ಆ ಉಪನಿಷತ್ತಿನ ಜ್ಞಾನ ಅಂತ ಹೇಳ್ತಕ್ಕಂತಹದ್ದು ಮುಂದೆ ಬ್ರಹ್ಮಜ್ಞಾನದ ಕಡೆಗೆ ಕರೆದೊಯ್ಯಬೇಕು. ಹೀಗಾದ್ರೆ ಮಾತ್ರ ಉಪನಿಷತ್ತಿನ ಪ್ರವಚನ ಅಧ್ಯಯನ ಮಾಡಿದ್ದು ಯಶಸ್ವಿಯಾಯಿತು ಅಂತ ಅರ್ಥ ಅಂತ. ಅಂದ್ರೆ ಆಚಾರ್ಯ ಮಾಡಿದಂತಹ ಪ್ರವಚನವೂ ಯಶಸ್ವಿಯಾಯಿತು, ಶಿಷ್ಯ ಮಾಡಿದಂತಹ ಅಧ್ಯಯನವೂ ಯಶಸ್ವಿಯಾಯಿತು ಅಂತ ಅರ್ಥ. ಹೀಗೆ ಇದು ಯಶಸ್ವಿಯಾಗೋದಕ್ಕೋಸ್ಕರ ಶಿಷ್ಯ ಪ್ರಾರ್ಥಿಸಿಕೊಳ್ತಾ ಇದ್ದಾನೆ, ಸಹ ನೌ ಯಶಃ ಅಂತ. ಇಲ್ಲಿ ಶಿಷ್ಯನಾದವನು ತನ್ನ ಜೊತೆಯಲ್ಲಿ ತನ್ನ ಆಚಾರನ ಯಶಸ್ಸಿಗಾಗಿ ಪ್ರಾರ್ಥಿಸಿಕೊಂಡದ್ರಲ್ಲಿ ಇನ್ನೊಂದು ಉದ್ದೇಶವನ್ನು ಕಾಣಬಹುದು. ಏನು ಅಂತಂದ್ರೆ, ಶಿಷ್ಯನಾದವನಿಗೆ ತನ್ನ ಗುರುವಾದವನು ವಿಖ್ಯಾತನಾಗಬೇಕು,
ಪ್ರಸಿದ್ಧನಾಗಿರಬೇಕು, ಯಶೋವಂತನಾಗಿರಬೇಕು, ಅಂತಹ ಗುರುವಿನಿಂದ ಪಾಠ ಕಲಿತವನು ತಾನು ಅಂತ ಹೇಳ್ತಕ್ಕಂಥ ಒಂದು ಸಣ್ಣ ಸ್ವಾರ್ಥ ಕೂಡ ಇದೆ. ಈ ಒಂದು ಆಸೆ ಇರುತ್ತೆ ಅವನಲ್ಲಿ, ಇದೊಂದು ಸಾತ್ವಿಕ ಆಸೆ. ಆಚಾರ್ಯನಾದವನು ವಿಖ್ಯಾತನಾಗಿ ಯಶೋವಂತನಾಗಿದ್ದರೆ ಅಂತಹ ಆಚಾರ್ಯನ ಮೇಲೆ ಶಿಷ್ಯನಿಗೆ ಶ್ರದ್ಧೆ ಹೆಚ್ಚುತ್ತೆ, ಅಂತಹ ಆಚಾರ್ಯ ಮಾಡತಕ್ಕಂತಹ ಪ್ರವಚನದ ಮೇಲೆ ಶ್ರದ್ಧೆ ಹೆಚ್ಚುತ್ತೆ. ಶ್ರದ್ಧೆ ಹೆಚ್ಚಿದಾಗ ಜ್ಞಾನ ಪ್ರಾಪ್ತಿಯಾಗೋದು ಸುಲಭವಾಗುತ್ತೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಆದ್ರಿಂದ ಎಲ್ಲ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅಂತರ್ಗತ ಮಾಡಿಕೊಂಡು ಶಿಷ್ಯ ಪ್ರಾರ್ಥಿಸಿಕೊಡ್ತಾನೆ ಸಹನೌ ಯಶಃ ಅಂತ. ಬಳಿಕ ಸಹನೌ ಬ್ರಹ್ಮವರ್ಚಸಂ ಅಂತ ಹೇಳ್ತಕ್ಕಂಥ ಇನ್ನೊಂದು ಪ್ರಾರ್ಥನೆ. ಮನಸ್ಸು ಅಂತಂದ್ರೆ ಮುಖದ ಕಳೆ, ವರ್ಚಸ್ಸು ಅಂತ ಹೇಳಿದ್ರೆ ಮುಖದ ಕಳೆ ಹಾಗೂ ವ್ಯಕ್ತಿತ್ವದ ಕಳೆ. ದಿವಂಗತ ಡಿ ವಿ ಜಿ ಅವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಮಾತು ಹೇಳ್ತಾರೆ, ವಕ್ತೃ ಉಂಟೆಲ್ಲರಿಗೆ ವರ್ಚಸ್ ಓರೋರ್ವರಿಗೆ. ಅಂತಂದ್ರೆ ಎಲ್ರಿಗೂ ಒಂದೊಂದು ಮುಖವೇನೋ ಇದೆ, ಹಾಗೆ ವರ್ಚಸ್ಸು ಮಾತ್ರ ಎಲ್ಲೋ ಒಬ್ಬೊಬ್ಬರಿಗೆ ಮಾತ್ರ ಇರುತ್ತೆ ಅಂತ. ಕೇವಲ ಕಣ್ಣು ಕಿವಿ ಮೂಗುಗಳಿಂದ ಕೂಡಿದಂತ ಮುಖ ಇದ್ರೆ ಸಾಲದು, ಆ ಮುಖ ದುಂಡಿಗೆ ಬೆಳ್ಳಿಗೆ ಇದ್ರು ಕೂಡ ಸಾಲದು, ಅದಕ್ಕೊಂದು ಒಳ್ಳೆಯ ಆಕಾರ ಇದ್ರೂ ಸಾಲದು, ಅದರಲ್ಲಿ ಸರಿಯಾದ ವರ್ಚಸ್ಸು ಇದ್ರೆ ಮಾತ್ರ ಅಂತ ವ್ಯಕ್ತಿತ್ವದ ಹಿನ್ನೆಲೆಯಲ್ಲಿ ಸತ್ವ ಇದೆ ಅಂತ ಅಂದ್ಕೊಳ್ಬಹುದು. ಇಲ್ಲಿ ಈ ಬ್ರಹ್ಮವಿದ್ಯೆ ಆದಂತಹ ಉಪನಿಷತ್ತನ್ನ ಅಧ್ಯಯನ ಮಾಡಿದ್ದು ನಿಜವಾಗಿಯೂ ಯಶಸ್ವಿ ಆಗ್ತಾ ಇದೆ ಅಂತ ಅನ್ನೋದಕ್ಕೆ ಏನು ಸಾಕ್ಷಿ ಅಂತ ಕೇಳಿದ್ರೆ, ಮುಖದಲ್ಲಿ ಹಾಗೂ ವ್ಯಕ್ತಿತ್ವದಲ್ಲಿ ಬ್ರಹ್ಮ ವರ್ಚಸ್ಸು ಮಿನುಗ್ತಾ ಇರಬೇಕು. ಇಲ್ಲಿ ಈ ಬ್ರಹ್ಮ ವರ್ಚಸ್ಸು ಅಂತ ಹೇಳ್ತಕ್ಕಂತಹ ಶಬ್ದದಲ್ಲಿ ಇರತಕ್ಕಂತಹ ಬ್ರಹ್ಮ ಅಂತನೋ ಪದಕ್ಕೆ ಮೂರು ಅರ್ಥ. ಬ್ರಹ್ಮ ಅಂತಂದ್ರೆ ವೇದ, ಬ್ರಹ್ಮ ಅಂತಂದ್ರೆ ಪರಬ್ರಹ್ಮ, ಬ್ರಹ್ಮ ಅಂತಂದ್ರೆ ತಪಸ್ಸು ಅಂತ ಅರ್ಥ. ವೇದದ ಅಂಗವಾದ ಉಪನಿಷತ್ತನ ಕ್ರಮಾಗತವಾಗಿ ಅಧ್ಯಯನ ಮಾಡೋದ್ರಿಂದ ಕೂಡ ವರ್ಚಸ್ಸು ವೃದ್ಧಿಯಾಗುತ್ತೆ. ಪರಬ್ರಹ್ಮನನ್ನ ಭಾವಿಸೋದ್ರಿಂದ ಕೂಡ ಬ್ರಹ್ಮ ವರ್ಚಸ್ಸು ವೃದ್ಧಿಯಾಗುತ್ತೆ. ತಪಸ್ಸಿನ ಆಚರಣೆಯ ಮೂಲಕವೂ ಕೂಡ ವರ್ಚಸ್ಸು ವೃದ್ಧಿಯಾಗುತ್ತೆ. ಇಲ್ಲಿ ಪರಬ್ರಹ್ಮವನ್ನ ಭಾವಿಸುತ್ತ ಬ್ರಹ್ಮವಿದ್ಯೆಯಾದ ಉಪನಿಷತ್ತನ ಶ್ರದ್ಧೆಯಿಂದ ಅಧ್ಯಯನ ಮಾಡದೆ ಒಂದು ಬಗೆಯ ತಪಸ್ಸು. ಹೀಗೆ ತಪಸ್ಸಿನ ಆಚರಣೆ, ಉಪನಿಷತ್ತಿನ ಅಧ್ಯಯನ ಹಾಗೂ ಬ್ರಹ್ಮ ಭಾವನೆ. ತಪಸ್ಸಿನ ಆಚರಣೆ, ಉಪನಿಷತ್ತಿನ ಅಧ್ಯಯನ ಹಾಗೂ ಬ್ರಹ್ಮ ಭಾವನೆ, ಈ ಮೂಲಕ ನಮ್ಮಲ್ಲಿ ಬ್ರಹ್ಮ ವರ್ಚಸ್ಸು ವರ್ಧಿಸಲಿ ಅಂತ ಶಿಷ್ಯ ಪ್ರಾರ್ಥಿಸಿಕೊಳ್ತಾನೆ. ಇಲ್ಲಿ ಒಂದು ಪ್ರಶ್ನೆ ಹೇಳಬಹುದು, ಏನು ಅಂತಂದ್ರೆ, ಉಪನಿಷತ್ತನ್ನ ಅಧ್ಯಯನ ಮಾಡೋದು ಮುಖದ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳೋದಕ್ಕಾಗಿಯೇ ಅಂತ? ಹಾಗಲ್ಲ, ವರ್ಚಸ್ಸನ್ನ ಯಾಕೆ ಬಯಸ್ತಾ ಇದ್ದಾನೆ ಅಂತಂದ್ರೆ, ವರ್ಚಸ್ಸು ವೃದ್ಧಿಯಾಗಿ ವ್ಯಕ್ತವಾಗ್ತಾ ಬಂದಾಗ ತಾನು ಮಾಡ್ತಾ ಇರತಕ್ಕಂಥ ಉಪನಿಷತ್ತಿನ ಅಧ್ಯಯನ ಪರಿಣಾಮಕಾರಿ ಆಗ್ತಾ ಇದೆ, ಅದರ ಅಂತರ ಅರ್ಥ ಅಂತ ಹೇಳ್ತಕ್ಕಂಥ ಅದು ತನ್ನ ಮನಸ್ಸಿಗೆ ಸ್ಫುರಿಸ್ತಾ ಇದೆ ಅಂತ ಹೇಳ್ತಕ್ಕಂಥ ಅದು ದೃಢವಾಗುತ್ತೆ ಮತ್ತು ಇದರಿಂದ ಶ್ರದ್ಧೆ ಹೆಚ್ಚುತ್ತೆ. ಯಾವ ವಿಷಯವೇ ಆಗಲಿ ನಮಗೆ ಅರ್ಥವಾದಾಗ ಸಂತೋಷವಾಗುತ್ತೆ, ಸಂತೋಷವಾದಾಗ ಮುಖದಲ್ಲಿ ಕಾಂತಿ ಮಿನುಗುತ್ತದೆ. ಉದಾಹರಣೆಗೆ ನಾನೊಂದು ತಮಾಷೆ ಮಾಡಿದಾಗ ಅದನ್ನು ಕೇಳಿದವರಿಗೆ ಅರ್ಥವಾದರೆ ಅವರು ನಗ್ತಾರೆ, ಆ ನಗೆಯಿಂದ ಅವರ ಮುಖ ಕಾಂತಿಯುಕ್ತವಾಗಿ ಬೆಳಗುತ್ತೆ. ಆದ್ರೆ ನಾನು ಮಾಡಿದ ತಮಾಷೆ ಅವರಿಗೆ ಅರ್ಥವಾಗದೇ ಇದ್ರೆ ಅವರ ಮುಖ ಅರಳೋದಿಲ್ಲ, ಆಗ ಅದೇ ಒಂದು ತಮಾಷೆ ಆಗುತ್ತೆ. ಇರ್ಲಿ, ಅಂತೂ ಈ ಉಪನಿಷತ್ತಿನಲ್ಲಿ ಶಿಷ್ಯನಾದವನು ಬ್ರಹ್ಮ ವರ್ಚಸ್ಸಿಗಾಗಿ ಪ್ರಾರ್ಥಿಸಿಕೊಂಡಿದ್ದರ ಮಹತ್ವವನ್ನು ಮನಗಾಣಬೇಕು ನಾವು. ಹಾಗೇನೇನೆ ಇಂದಿನಿಂದ ನಾವು ಪ್ರಾರಂಭಿಸಿರ್ತಕ್ಕಂತಹ ಈ ಉಪನಿಷತ್ತಿನ ಅಧ್ಯಯನದಿಂದ ನಮ್ಮಲ್ಲಿಯೂ ಕೂಡ ದಿನೇ ದಿನೇ ವರ್ಚಸ್ಸು ವರ್ಧಿಸ್ತಾ ಬರಲಿ ಅಂತ ಪ್ರಾರ್ಥನೆ ಸಲ್ಲಿಸಿ ಉಪನ್ಯಾಸವನ್ನು ಮುಕ್ತಾಯಗೊಳಿಸ್ತೇನೆ. ಮುಂದಿನ ಉಪನ್ಯಾಸ ಅದೇ ಪರಬ್ರಹ್ಮದ ಕೃಪೆಯಿಂದ ಮುಂದಿನ ಬುಧವಾರ ಮುಂದುವರಿಯುತ್ತೆ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ ತುಷ್ಟಂ ಪ್ರೇಣಿತಂ ಜಗತ್ ಹರಿಃ.